1,10,000 ಗೆ ಚಾಲೆಂಜ್ ನಾವು ಕೊಡ್ತೀವಿ ಈ ಪ್ರೈಸ್ ಯಾರು ಕೊಡಲ್ಲ ಫೈನಲ್ ಪ್ರೈಸ್ ಫೈನಲ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ 1,60,000 ಕೊಡ್ತೀನಿ ಸರ್ 1,95,000 ಫೈನಲ್ ಡೆಡ್ ಲೈನ್ ಬೀಟ್ ಕೊಡ್ತಾ ಇದೀರಾ 7889 ಅಂತ 789 ಅಂತ ಸೋ ಫ್ಯಾನ್ಸಿ ನಂಬರ್ ಅಂತಾನೂ ಹೇಳಬಹುದು ಓಕೆ ನಿಮ್ಮ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ 4.5 ಕ್ಕೆ ಕೊಡ್ತೀನಿ ಸರ್ ಯಾವುದೇ ಗಾಡಿಗೆ ಅಡ್ವಾನ್ಸ್ ಮಾಡಿ ಆಮೇಲೆ ನಮಗೆ ಗಾಡಿ ಬೇಡ ಅಂತ ಹೇಳಿದ್ರೆ ಅಡ್ವಾನ್ಸ್ ರಿಟರ್ನ್ ಮಾಡೋದಿಲ್ಲ ಹೌದು हाई फ्रेंड्स कठफोर्ड कन्नड के स्वागत नानु निम्म वरुण पटेल साकत दिसगळे आदमेले सागर कार्सल बंद वीडियो माड्ता इदीनि इदर एक्साक्ट लोकेशन कॉन्टैक्ट डीटेल्स एल्ल केळगडे डिस्क्रिप्शन अल्लि हाकिर्तीनि सो हागे दसरा हब्ब बर्ता इदे साकष्टु स्टॉक्स गळु इदे हागे ओळ्ळे बेस्ट प्रैस अल्लि गाडिगळु कूड माड्कोड्तीनि कस्टमर रेस्पॉन्स कूड नीटागि माड्कोड्तीनि अंत हेळिदरे सो नम्म मुंदे इवत्तु अक्कि बै इदारे नमस्कार बै नम्म चानल गे ಸೋ ಒಂದು 5-6 ತಿಂಗಳು ಆದ್ಮೇಲೆ ಮತ್ತೆ ನಿಮ್ಮ ಶೋರೂಮ್ ಗೆ ಬಂದಿದೀವಿ ಹೌದು ಸರ್ ಸೋ ನಮ್ಮ ಕಸ್ಟಮರ್ಸ್ ಗೆ ಒಂದು ಹೌದು ವಿಡಿಯೋ ಮಾಡಿ ನೀವು ಬರ್ತಾ ಇದ್ದಿರಲಿಲ್ಲ ಸೋ ನಮ್ಮ ಕಸ್ಟಮರ್ಸ್ ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳು ಕೂಡ ಕೊಡಿ ಈ ಬಾರಿ ಎಲ್ಲಾ ರೆಸ್ಪಾನ್ಸ್ ಒಂದು ಅವಾಗ ನಮ್ಮತ್ರ ಹುಡುಗರು ಸ್ಟಾಫ್ ಕಮ್ಮಿ ಇತ್ತು ಅದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಕಮ್ಮಿ ಇತ್ತು ಕಮ್ಮಿ ಮಾಡ್ತಾ ಇದ್ರು ಕಸ್ಟಮರ್ ಏನಾಗುತ್ತೆ ಸರ್ ಈಗ ನಾವು ನಿಮ್ಮ ಚಾನೆಲ್ ಮುಖಂಡ ಏನು ಹೇಳ್ತೀವಿ ಫೈನಲ್ ಪ್ರೈಸ್ ನೀವು ಹೇಳ್ತೀರಾ ನಮ್ಮ ಚಾನೆಲ್ ಬಂದ್ರೆ ಅವರಿಗೆ ಫೈನಲ್ ಪ್ರೈಸ್ ಕೊಡಿ ಸರ್ ಅಂತ ನಾವು ವಿಡಿಯೋದಲ್ಲಿ ಹೇಳ್ಬಿಡ್ತೀವಿ ಫೈನಲ್ ಪ್ರೈಸ್ ತಿರ್ಗಾ ಇಲ್ಲಿ ಬಂದಿ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದ್ರೆ ಇನ್ನು ಕಮ್ಮಿ ಒಂದು 5,000-10,000 ಕಮ್ಮಿ ಕೇಳ್ರೆ ಪರವಾಗಿಲ್ಲ 5,000 ಅಡ್ಜಸ್ಟ್ಮೆಂಟ್ ಮಾಡಿ ಕೊಡಬಹುದು ಅಂತ ಹೇಳಬಹುದು ಅವರು ಡೈರೆಕ್ಟ್ಲಿ 25-30,000 ಇನ್ನು ಕಮ್ಮಿ ಕೊಟ್ರೆ ಅದು ವರ್ಕ್ ಔಟ್ ಆಗಲ್ಲ ಅದಕ್ಕೆ ನಾವು ಕೊಡಲ್ಲ ಅಂತ ಹೇಳಿಬಿಟ್ರೆ ಅವರು ಏನು ಮಾಡ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ ಏನು ಬಂದ್ಬಿಡ್ತಾರೆ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅದು ಹೇಳಿಬಿಡ್ತಾರೆ ಅದಕ್ಕೆ ಸ್ವಲ್ಪ ಇವಾಗ ಈ ಬಾರಿ ಏನು ಮಾಡಿದೀವಿ ಅಂದ್ರೆ ಇದಕ್ಕೆ ವಿಡಿಯೋದಲ್ಲಿ ಅದಕ್ಕೆ ನಿಮಗೆ ಹೇಳಿರೋದು ಈ ಬಾರಿ ಫೈನಲ್ ಪ್ರೈಸ್ ಇದು ವಿತ್ ಪ್ಯಾಕೇಜಸ್ ವಿತ್ ವಾರಂಟೀಸ್ ಎಲ್ಲಾ ಕೊಡ್ತಾ ಇದೀವಿ ಸರ್ವಿಸಸ್ ಪ್ಯಾಕೇಜಸ್ ಎಲ್ಲಾ ಕೊಡ್ತಾ ಇದೀವಿ ಪ್ಲಸ್ ಫೈನಲ್ ಪ್ರೈಸ್ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಸರ್ ಅವರು ಪ್ರೈಸಿಂಗ್ ಅಲ್ಲಿ ನಮ್ಮ ಮಾರ್ಕೆಟ್ ನಮ್ಮ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಕಂಪೇರ್ ಮಾಡ್ಲಿ ಅದು ಮಾರ್ಕೆಟ್ ಇಂದ ನಾವು ಫೈನಲ್ ಪ್ರೈಸ್ ಕೊಡ್ತಾ ಇದೀನಿ ಅವರಿಗೆ ಓಕೆ ಹಾಗೆ ಸಾಕಷ್ಟು ಜನ ಸರ್ ಇವಾಗ ಅಡ್ವಾನ್ಸ್ ಕೊಡ್ತಿದ್ವಿ ಲೋನ್ ಆಗಲಿಲ್ಲ ಅಂದ್ರೆ ಅಡ್ವಾನ್ಸ್ ದುಡ್ಡು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು ಸೊ ನೀವು ಏನು ಹೇಳ್ತೀರಾ ಅದಕ್ಕೆ ಸರ್ ಅದು ಏನಂದ್ರೆ ಸರ್ ನೋಡಿ ಸರ್ ನಮ್ಮತ್ರ ಬರ್ತಾರೆ ಕಸ್ಟಮರ್ ಆಸ್ ಎ ಒಂದು ಗಾಡಿ ತಗೊಂಡ್ತಾರೆ ಸರ್ ಇದು ಲೋನ್ ಅಲ್ಲಿ ಯಾಕೆ ಅಂತ ಹೇಳ್ತಾರೆ ನಾನು ಏನು ನಾನು ನೋಡಿ ಸರ್ ನಾನು ಲೋನ್ ನಾನು ಕೊಡ್ತಾ ಇಲ್ಲ ಓಕೆ ನಾನು ಬ್ಯಾಂಕ್ ಅವರು ನಮ್ಮ ಟೈಪ್ ಆಗಿದ್ದೀವಿ ಡಿಎಸ್ ಅವರ ಹತ್ರ ತಗೊಂಡಿದ್ದೀವಿ ಅವರಿಗೆ ನಾವು ಲೋನ್ ಮಾಡ್ಕೊಡ್ತೀವಿ ಕಸ್ಟಮರ್ಸ್ ಗೆ ಅವ್ರ ಕಡೆಯಿಂದ ಲೋನ್ ಮಾಡ್ತಾ ಇದ್ದೀವಿ ಅವ್ರದ್ದು ಏನು ಫಸ್ಟ್ ಏನು ಚೆಕ್ ಮಾಡ್ತೀನಿ ಸಿಬಿಲ್ ಚೆನ್ನಾಗಿದೆಯಾ ಏನಂದ್ರೆ ಚೆನ್ನಾಗಿದೆ ಫಸ್ಟ್ ಏ ನಾವು ಕಸ್ಟಮರ್ ಕೇಳ್ತೀವಿ ಸರ್ ಮುಂಚೆ ನೀವು ಲೋನ್ ತಗೊಂಡಿದ್ದೀರಾ ತಗೊಂಡಿದ್ರೆ ಇವಾಗಲೇ ಹೇಳ್ಬಿಡಿ ಸರ್ ಯಾಕಂದ್ರೆ ಆಮೇಲೆ ಆಗೋ ತೊಂದರೆ ಇವಾಗ ಫಸ್ಟ್ ಹೇಳ್ಬಿಟ್ರೆ ಚೆನ್ನಾಗಿದೆ ಕೆಲವು ಕಸ್ಟಮರ್ ಏನು ಮಾಡ್ತಾರೆ ಅಂದ್ರೆ ಇಲ್ಲ ಸರ್ ನಾವು ಯಾವ್ದು ಲೋನ್ ತಗೊಂಡಿಲ್ಲ ಇದೇ ಫಸ್ಟ್ ಲೋನ್ ತಗೊಂಡ್ತಾ ಇರೋದು ನಮ್ಮ ಸಿಬಿಲ್ ಚೆಕ್ ಮಾಡ್ಕೊಳ್ಳಿ ಸಿಬಿಲ್ ಚೆನ್ನಾಗಿರುತ್ತೆ ಔಟ್‌ಸ್ಟ್ಯಾಂಡಿಂಗ್ ಅಮೌಂಟ್ ಇರುತ್ತೆ ಕ್ರೆಡಿಟ್ ಕಾರ್ಡ್ ಇರುತ್ತೆ ಅವ್ರು ಸರಿಯಾಗಿ ಕಟ್ಟಲ್ಲ ಔಟ್‌ಸ್ಟ್ಯಾಂಡಿಂಗ್ ಇರುತ್ತೆ ಈಗ ಮುಂಚೆ ಲೋನ್ ತಗೊಂಡ್ಬಿಟ್ಟು ಚಿಕ್ಕದು ಲೋನ್ ತಗೊಂಡ್ರೂ ಟ್ರ್ಯಾಕಿಂಗ್ ಬಂದ್ಬಿಡುತ್ತೆ ಬ್ಯಾಂಕ್ ಅಲ್ಲಿ ಫೋನ್ ಲೋನ್ ತಗೊಂಡ್ರೆ ಏನ್ ಲೋನ್ ತಗೊಂಡ್ರೆ ಅದೇನಿರುತ್ತೆ ಅಂದ್ರೆ ಟ್ರ್ಯಾಕಿಂಗ್ ಚೆನ್ನಾಗಿರಲ್ಲ ಅದೇ ಫಸ್ಟ್ ಹೇಳಲ್ಲ ಕಸ್ಟಮರ್ಸ್ ಆಮೇಲೆ ಎಲ್ಲ ನಾವು ಅಪ್ಲೈ ಮಾಡಿ ಅದು 3-4 ಡೇಸ್ ಆಗುತ್ತೆ ಅದು ಲೋನ್ ಅಪ್ಲೈ ಆಗಿ ಆಗುತ್ತೆ ಇವಾಗ ಅಡ್ವಾನ್ಸ್ ಮಾಡ್ತಾರೆ 20 ಡೇ ಒಂದು 3-4 ಡೇಸ್ ಆಮೇಲೆ ಲೋನ್ ಅಪ್ರೂವಲ್ ಆಗಲ್ಲ ಅವರು ಅಡ್ವಾನ್ಸ್ ಒಂದು 5,000 10,000 ಮಾಡಿ ಇರ್ತಾರೆ ಅದು ಆಮೇಲೆ ಗಾಡಿ ಲೋನ್ ಆಗಲ್ಲ ಅಂದ್ರೆ ಸರ್ ಲೋನ್ ಆಗಿಲ್ಲ ಆ ಗಾಡಿಗೆ ಬೇಕಾದ್ರೆ ಪ್ರೈವೇಟ್ ಲೋನ್ ಮಾಡಿಸ್ಕೊಡು ಫಸ್ಟ್ ಹೇಳ್ತೀನಿ ಸರ್ ಈ ಕಡೆ ಲೋನ್ ಆಗಿಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಅಂತ ಅವರ ಆಪ್ಷನ್ ಅದನ್ನು ಕೊಡ್ತೀನಿ ಅವರಿಗೆ ಆಪ್ಷನ್ ಅವರಿಗೆ ಕೊಡಲ್ಲ ಅಂತ ಇಲ್ಲ ಆಪ್ಷನ್ ಕೊಡ್ತಾ ಇದೀನಿ ಅವರಿಗೆ ಅದನ್ನು ಪ್ರೈವೇಟ್ ಲೋನ್ ಇದೆ ಅಂತ ಕೆಲವು ಕಸ್ಟಮರ್ ಆಮೇಲೆ ಬೇಡ ಗಾಡಿ ಸರ್ ಬಿಡಿ ಸರ್ ಅಂತ ಹೇಳಿಬಿಡ್ತಾರೆ ಇವಾಗ ಬೇಡ ಅಂತ ಹೇಳ್ರೆ ನಾವು ಕಸ್ಟಮರ್ಸ್ ಗಳು ನಿಮಗೆ ಗೊತ್ತು ಕಸ್ಟಮರ್ಸ್ ಗಾಡಿಗಳು ನಿಲ್ಲಿಸಿದ್ರು ಇದು ಗಾಡಿಗಳು ಇವಾಗ ಲೋನ್ ಕ್ಯಾನ್ಸಲ್ ಆದ್ರೆ ಅವರಿಗೆ ನಾನು ಅಮೌಂಟ್ ಅವರಿಗೆ ರಿಟರ್ನ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಅವರಿಗೆ ಈ ಗಾಡಿ ಅಲ್ಲ ಸರ್ ಬೇರೆ ಗಾಡಿ ತಗೊಳ್ಳಿ ಇವಾಗ ನೀವು 2 ಲಕ್ಷ ಗಾಡಿ ನೋಡಿದಿರಾ 1 ಲಕ್ಷ ಡೌನ್ ಪೇಮೆಂಟ್ ಕೊಡ್ತಾರೆ 1 ಲಕ್ಷ ಲೋನ್ ಮಾಡ್ಕೊಡಿ ಅಂತ ಹೇಳಿದಿರಾ ಇಲ್ಲ 1.5 ಲಕ್ಷ ಲೋನ್ ಮಾಡ್ಕೊಡಿ 50,000 ನಾನು ಡೌನ್ ಪೇಮೆಂಟ್ ಮಾಡ್ತೀನಿ ಬೇರೆ ಗಾಡಿ ತಗೊಳ್ಳಿ ಸರ್ ನೀವು 1 ಲಕ್ಷ ಗಾಡಿನೇ ತಗೊಳ್ಳಿ 50,000 ಗಾಡಿನೇ ತಗೊಳ್ಳಿ ಇಲ್ಲಾಂದ್ರೆ ಒಂದಿನ ಇವತ್ತಿಲ್ಲ ನಿಮಗೆ ಒಂದು ತಿಂಗಳು ಟೈಮ್ ಬೇಕಂದ್ರೆ ಕೊಡ್ತೀನಿ ಇಲ್ಲ ಬೇಕಂದ್ರೆ 2 ತಿಂಗಳು ಟೈಮ್ ಕೊಡಿ ಎನಿ ಟೈಮ್ ಬರಲಿ ಅವರು ಅವರ ಅಮೌಂಟ್ ಎಲ್ಲಿ ಹೋಗಲ್ಲ ನಮಗೆ ಅಡ್ವಾನ್ಸ್ ರೀಸ್ ಬಂದು ತೋರಿಸಲಿ ಅವರು ಅವರ ಅಮೌಂಟ್ ಅದೇ ಗಾಡಿಯಲ್ಲಿ ರಿಫಂಡ್ ಮಾಡಿ ಕೊಡ್ತೀನಿ ರಿಟರ್ನ್ ಅಮೌಂಟ್ ಕೊಡಕ್ಕೆ ನಾವು ಹೇಗೆ ಆಗುತ್ತೆ ನೀವು ಹೇಳಿ ನಿಮ್ಮ ಗಾಡಿ ನೀವು ಯಾವುದೇ ಗಾಡಿಗೆ ಅಡ್ವಾನ್ಸ್ ಮಾಡಿ ಆಮೇಲೆ ನಮಗೆ ಗಾಡಿ ಬೇಡ ಅಂತ ಹೇಳಿದ್ರೆ ಅಡ್ವಾನ್ಸ್ ರಿಟರ್ನ್ ಮಾಡೋದಿಲ್ಲ ಹೌದು ಸೊ ಎಲ್ಲ ಕಡೆನೂ ಇದೇ ತರ ರೂಲ್ಸ್ ಫಾಲೋ ಮಾಡ್ತಾನೆ ಇದ್ದಾರೆ ಸೊ ಇದೊಂದು ನೀವು ಕೂಡ ಮನಸಲ್ಲಿ ಇಟ್ಕೊಂಡಿರಿ ಯಾವುದೇ ಗಾಡಿ ತಗೋಬೇಕಾದ್ರೆ ಫಸ್ಟ್ ಟ್ರೈ ಮಾಡಿ ಲೋನ್ ಆಗುತ್ತೆ ಎಲ್ಲ ನೋಡಿದ ಮೇಲೆ ಅದೇನು ಅಡ್ವಾನ್ಸ್ ದುಡ್ಡು ಹೇಳಿರ್ತಾರೆ ಅದನ್ನ ಪೇ ಮಾಡಿ ಸೊ ಯಾಕಂತ ಹೇಳಿದ್ರೆ ಬೇರೆ ಕಸ್ಟಮರ್ಸ್ ಬಂದು ನೋಡೋಗಿರ್ತಾರೆ ಬಟ್ ನೀವು ಅಡ್ವಾನ್ಸ್ ಪೇ ಮಾಡಿರ್ತೀರಾ ಅಂತ ಅವರು ಕೂಡ ಹೋಲ್ಡ್ ಮಾಡಿರ್ತಾರೆ ಗಾಡಿನ ಸೊ ಆ ಕಾರಣದಿಂದ ಅವರು ಅಡ್ವಾನ್ಸ್ ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತಾರೆ ಸರ್ ಹಾಗೆ ಈ ಸತಿ ದಸರಾ ಹಬ್ಬ ಬರ್ತಿದೆ ಏನು ಆಫರ್ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್ ಈ ಸತಿ ನೋಡಿ ನಮ್ಮ ಕಡೆಯಿಂದ ನಾವು 2 ಸರ್ವಿಸ್ ಫ್ರೀ ಕೊಡ್ತಾ ಇದೀವಿ ಎಂಟೈರ್ ಮಾರ್ಕೆಟ್ ಬೆಂಗಳೂರಲ್ಲಿ ಎಲ್ಲರೂ ವಾರಂಟೀಸ್ ಕೊಡ್ತಾ ಇದ್ದಾರೆ ಇವಾಗ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಇವಾಗ ಮಾಡ್ತಾ ಇದ್ದಾರೆ ಎಲ್ಲರೂ ಕೊಡ್ತಾ ಇದ್ದಾರೆ 90% ಎಲ್ಲಾ ಕೊಡ್ತಾ ಇದ್ದಾರೆ 90% ಎಲ್ಲರೂ ಕೊಡ್ತಾ ಇದ್ದಾರೆ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದ್ದಾರೆ ಪ್ಲಸ್ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ ಎಲ್ಲರೂ ನಾವು ಏನ್ ಮಾಡ್ತೀವಿ 2 ಸರ್ವಿಸ್ ಕೊಡ್ತಾ ಇದೀವಿ ಜನರಲ್ ಸರ್ವಿಸ್ ಪರ್ ಇಯರ್ ಗೆ 2 ಜನರಲ್ ಸರ್ವಿಸ್ ನಮ್ಮ ಕಡೆಯಿಂದ ಫ್ರೀ ಸಿಗುತ್ತೆ ಹೆಲ್ತ್ ಚೆಕ್ಅಪ್ ಫ್ರೀ ಸಿಗುತ್ತೆ ಪ್ರೀಮಿಯಂ ಕಾರ್ ವಾಷಿಂಗ್ ಸಿಗುತ್ತೆ 4 ಟೈಮ್ ರೋಡ್ ಅಸಿಸ್ಟೆನ್ಸ್ ಸಿಗ್ತಾ ಇದೆ ಎಸಿ ಸರ್ವಿಸ್
ಸಿಗ್ತಾ ಇದೆ ಆಮೇಲೆ ನಿಮಗೆ ಬ್ಯಾಟರಿ ಜಂಪ್ ಸ್ಟಾರ್ಟ್ ಪಂಚರ್ ರಿಪೇರ್ ನೂ ಕೊಡ್ತಾ ಇದೀನಿ ಪ್ಲಸ್ ಅವರಿಗೆ ಡೆಲಿವರಿ ಟೈಮ್ ಅಲ್ಲಿ ಫಾಸ್ಟ್ ಟ್ಯಾಗ್ ಮಾಡ್ ಕೊಡ್ತಾ ಇದೀನಿ 3M ಪಾಲಿಶ್ ಮಾಡ್ ಕೊಡ್ತಾ ಇದೀನಿ ಆರ್ಟಿಓ ನೇಮ್ ಟ್ರಾನ್ಸ್‌ಫರ್ ಫ್ರೀ ಇರುತ್ತೆ ಸರ್ ಇಷ್ಟೆಲ್ಲ ಆಫರ್ಸ್ ತಿಳ್ಕೊಂಡ್ರಿ ಹಾಗೆ ಇವತ್ತು ಯಾವ ಯಾವ ಗಾಡಿಗಳಿದೆ ಏನೇನಿದೆ ಫಾಸ್ಟ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಗಾಡಿ ಬಡವರ ಬಂದು ಓಮ್ ನಿಂದ ಸ್ಟಾರ್ಟ್ ಮಾಡೋಣ ಸರ್ ಇದ್ರು ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು 2004 ಮಾಡೆಲ್ ಓಮ್ನಿ 69,000 ಕಿಲೋಮೀಟರ್ ಇವೆ ನೋ ವಿತ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ನೋಡಬಹುದು ವೆಹಿಕಲ್ ವಿತ್ ಎಲ್ ಪಿ ಜಿ ಇರೋದು 2004 ಮಾಡಲ್ ಲೋ ಮಾಡಲ್ ಅಲ್ಲಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಏಜ್ ಪರ್ಸನ್ ಯೂಸ್ ಮಾಡಿರೋದು ಎಷ್ಟನೇ ಓನರ್ ಇದು ಸರ್ ಇದು ಬಂದು ಸೆಕೆಂಡ್ ಓನರ್ ಟೈರ್ಸ್ ನೋಡಬಹುದು 90% ಟೈರ್ಸ್ ಇದೆ ಆಲ್ಮೋಸ್ಟ್ ಹೊಸ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೊಸ ಸೀಟ್ ಹಾಕಿದ್ದಾರೆ ಹೊಸ ಸೀಟ್ ಇದೆ ಒಳಗಡೆ ಎಲ್ ಪಿ ಜಿ ಇದೆ ಎಲ್ಲ ಇದೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ 69,000 ಕಿಲೋಮೀಟರ್ ಇವೆನು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 1,40,000 ನಮ್ ಪ್ರೈಸ್ ಹೇಳ್ತಾ ಇರೋದು ನಿಮ್ ವ್ಯೂವರ್ಸ್ ಬಂದ್ರೆ ಸರ್ ಫೈನಲ್ 1,10,000 ಗೆ ಚಾಲೆಂಜ್ ನಾವು ಕೊಡ್ತಾ ಇದೀನಿ ಈ ಪ್ರೈಸ್ ಯಾರು ಕೊಡಲ್ಲ ಫೈನಲ್ ಪ್ರೈಸ್ 1,10,000 ಕೊಡ್ತಾ ಇದೀನಿ ಸರ್ 1,10,000 ಫೈನಲ್ ಮಾಡಿ ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಫೋರ್ಡ್ ಐಕಾನ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು 2009 ಮಾಡೆಲ್ ಫೋರ್ಡ್ ಐಕಾನ್ 1.4 ಪ್ಲೇಯರ್ ಇದು ಇದರಲ್ಲಿ ನಿಮಗೆ ಡ್ಯೂರಾ ಟ್ರಕ್ ಇಂಜಿನ್ ಇರೋದು ಆಲ್ಮೋಸ್ಟ್ ಹೊಸ ಲೇಟೆಸ್ಟ್ ಫೋರ್ಡ್ ಫಿಗೋ ಆಮೇಲೆ ನಿಮಗೆ ಫೋರ್ಡ್ ಫಿಯೆಸ್ಟ ಅಲ್ಲಿ ಬರೋದು ಇಂಜಿನ್ ಇರೋದು ಡೀಸೆಲ್ ವೇರಿಯಂಟ್ 2009 ಮಾಡೆಲ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಮೈಲೇಜ್ ಆಗಲು ಹೋದ್ರೆ ಸರ್ ಸಿಟಿಯಲ್ಲಿ 80-19 ಬರುತ್ತೆ ನಾಗಲ್ಲಿ 20+ ಬರುತ್ತೆ ಟೈರ್ಸ್ ಕೂಡ 75% ಟೈರ್ಸ್ ಇದೆ ಎಷ್ಟನೇ ಓನರ್ ಇದು ವೆಲ್ ಮೇಂಟೈನ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್ ಇದು ಎಷ್ಟು ಓಡಿದೆ ಗಾಡಿ ಸರ್ ಕಿಲೋಮೀಟರ್ ಓಡಿದೆ ಅರೌಂಡ್ 68,000 ಓಡಿದೆ 68,000 ಓಡಿದೆ ಸೊ 20+ ಮೈಲೇಜ್ ಕೂಡ ಬರುತ್ತೆ ಗಾಡಿ ಸೊ ಲೋ ಬಜೆಟ್ ಅಲ್ಲಿ ಯಾರು ಡೀಸೆಲ್ ಇಂಜಿನ್ ನೋಡ್ತೀರಾ ಅಂದ್ರೆ ಈ ಗಾಡಿ ಪ್ರಿಫರ್ ಮಾಡಬಹುದು ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಜಸ್ಟ್ ತಗೊಂಡ ಹೋಗಬೇಕು ಪೆಟ್ರೋಲ್ ಡೀಸೆಲ್ ಹಾಕಿ ಓಡಿಸಬೇಕು ರೆಡಿ ಟು ಯೂಸ್ ಇದೆ ವೆಹಿಕಲ್ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಪ್ರೈಸ್ ನಮ್ಮ ಪ್ರೈಸ್ 195 ಹೇಳ್ತಾ ಇರೋದು ಸರ್ ಫೈನಲ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ 1,60,000 ಕೊಡ್ತೀನಿ ಸರ್ 1,60,000 ಫೈನಲ್ ಮಾಡ್ಕೊಡ್ತೀರಿ ಏನಾದ್ರು ನೆಗೋಸಿಯೇಷನ್ ಆಗುತ್ತಾ ಸರ್ ಬನ್ನಿ ಕಸ್ಟಮರ್ ನೋಡಿ ಜಾಸ್ತಿ ಆಗಲ್ಲ ಸರ್ ನಾವು ಹೇಳ್ತಾ ಇರೋದು ಫೈನಲ್ ಪ್ರೈಸ್ ಗಳು ಡೆಡ್ ಲೈನ್ ಪ್ರೈಸ್ ಬಂದ್ರೆ ಇಲ್ಲಿ ಕುತ್ಕೊಂಡ್ರೆ ಒಂದು 5-10,000 ಈ ಕಡೆ ಕಡೆ ಮಾಡಬಹುದು ಅದನ್ನು ಮಾತಾಡಿದ್ರೆ ಓಕೆ ಫ್ರೆಂಡ್ಸ್ ಹಾಗೆ ಫಿಯೆಟ್ ಲೀನಿಯಾ ಹುಡುಕೋರಿ ಫಿಯೆಟ್ ಲೀನಿಯಾ ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು 2010 ಮಾಡೆಲ್ ಲೀನಿಯಾ ಇಮೋಷನ್ ಇದು ಟಾಪ್ ಎಂಡ್ ಟು ಏರ್ ಬ್ಯಾಗ್ಸ್ ABS ಮ್ಯಾಗ್ವೀಲ್ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ ಫುಲ್ಲಿ ಆಪ್ಷನ್ ವೆಹಿಕಲ್ ತುಂಬಾ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಮೆರೂನ್ ಕಲರ್ ಇಲ್ಲ 2010 ಮಾಡೆಲ್ ಎಷ್ಟನೇ ಓನರ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಎಷ್ಟು ಓಡಿದೆ ಗಾಡಿ ಸರ್ ಓಡಿದ ಅರೌಂಡ್ 85,000 ಓಡಿದೆ ಸರ್ 85,000 ಓಡಿದೆ ಸೊ ಫೀಚರ್ಸ್ ಬಂದ್ಬಿಟ್ಟು ಏರ್ ಬ್ಯಾಗ್ ABS ಆಟೋಮೆಟಿಕ್ AC ಎಲ್ಲ ಫೀಚರ್ಸ್ ಇದೆ ಸೊ ಹಾಗೆ ಶೋರೂಮ್ ಸೀಟ್ ಕವರ್ಸ್ ಕೂಡ ಇದೆ ಗಾಡಿಯಲ್ಲಿ ಹಾಗೆ ಟೈರ್ ಕಂಡೀಷನ್ ನೋಡಿದ್ರೆ ನಿಮಗೆ ಒಂದು 50% ಟೈರ್ಸ್ ಇದೆ ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಸಿಟಿಯಲ್ಲಿ 15 ಬರುತ್ತೆ ಸರ್ ಇದು ಹೈವೇಲಲ್ಲ ಒಂದು 17 ಎಕ್ಸ್ಪೆಕ್ಟ್ ಮಾಡಿ ಬರುತ್ತೆ ಸರ್ ಸೊ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ 16-17 ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಪ್ರೈಸ್ ಬಂದ್ಬಿಟ್ಟು 2,40,000 ಹೇಳ್ತಾ ಇರೋದಕ್ಕೆ ಓಕೆ ಫೈನಲ್ ಪ್ರೈಸ್ 2,10,000 ಮಾಡ್ಕೊಡ್ತೀನಿ 2,10,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ರೆಡ್ ಕಲರ್ ಫಿಯೆಟ್ ಪುಂಟೋ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಇದು ಬಂದ್ಬಿಟ್ಟು 2010 ಮಾಡೋ ಸರ್ ಡೀಸೆಲ್ ವೇರಿಯಂಟ್ ಇದು ಓಕೆ ಇದು ಬಂದ್ಬಿಟ್ಟು ಇಮೋಷನ್ ಪ್ಯಾಕ್ ಇದು ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಬಂದಿದೆ 4 ವಿಂಡೋಸ್ ಬರುತ್ತೆ ಪ್ಲಸ್ ಮ್ಯಾಗ್ವೀಲ್ಸ್ ಕೂಡ ಬಂದಿದೆ ಎಷ್ಟನೇ ಓನರ್ ಇದು ಸರ್ ಇದು ಬಂದ್ಬಿಟ್ಟು ಇದನ್ನು ಸೆಕೆಂಡ್ ಓನರ್ ಓಕೆ ಆಲ್ಮೋಸ್ಟ್ 65,000 ನೀವು ನೋಡಿದ್ರೆ ಸರ್ ವೆಹಿಕಲ್ ಸೊ ಇದ್ರದ್ದು ಡೀಸೆಲ್ ಪೆಟ್ರೋಲ್ ಇದು ಸರ್ ಇದು ಡೀಸೆಲ್ ವೇರಿಯಂಟ್ ಓಕೆ ಮೈಲೇಜ್ ಸಿಟಿಯಲ್ಲಿ ನಿಮಗೆ 18 ಬರುತ್ತೆ ಸರ್ 18-20 ಬರುತ್ತೆ ಲಾಂಗ್ ಅಲ್ಲಿ 22-23 ಬರುತ್ತೆ ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಹೋದ್ರೆ ಪ್ರೈಸಿಂಗ್ 2,45,000 ನಮ್ದಿರೋದು ನಿಮ್ ಚಾನೆಲ್ ಇಂದ ಫೈನಲ್ ಬಂದ್ರೆ ಸರ್ ಒಂದೇ ಬೆಲೆ 2,10,000 ಮಾಡ್ಕೊಡ್ತೀನಿ ಸರ್ 2,10,000 ಮಾಡ್ತೀರಾ ಇನ್ನ ಬಂದ್ರೆ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ತುಂಬಾ ಜನ i20 ಅಂತ ತುಂಬಾ ಜನ ಮೆಸೇಜ್ ಕಮೆಂಟ್ ಎಲ್ಲ ಮಾಡ್ತಾ ಇದ್ರೆ ಇಲ್ಲೊಂದು i20 ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ i20 2012 ಮಾಡೆಲ್ ಓಕೆ ಮ್ಯಾಗ್ನಾ ವೇರಿಯಂಟ್ ಇದು ಓಕೆ ಸರ್ ಓನರ್ ಬಂದ್ಬಿಟ್ಟು ಇದು ಸೆಕೆಂಡ್ ಓನರ್ 73,000 ನೀವು ನೋಡಿದ್ರೆ ವೆಹಿಕಲ್ 73,000 ಓಡಿದೆ 73,000 ಓಡಿದೆ ಸರ್ ಓಕೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ 4 ವಿಂಡೋಸ್ ಬರುತ್ತೆ ಸರ್ ಇದು ಮ್ಯಾಗ್ನಾ ವೇರಿಯಂಟ್ ಹೌದು ಸೊ ಏರ್ ಬ್ಯಾಗ್ ABS ಇರೋದಿಲ್ಲ ಇಲ್ಲ ಸರ್ ಏರ್ ಬ್ಯಾಗ್ ABS ಬರಲ್ಲ ಇದಕ್ಕೆ ಸೊ ಎಲ್ಲ ಬೇಸಿಕ್ ಫೀಚರ್ಸ್ ಇದೆ ಹಾಗೆ ಶೋರೂಮ್ ಸೀಟ್ ಕವರ್ಸ್ ಕೂಡ ಇದೆ ಹಾಗೆ ಮೈಲೇಜ್ ಎಷ್ಟು ಬರುತ್ತೆ ಪೆಟ್ರೋಲ್ ಇದು ಸರ್ ಪೆಟ್ರೋಲ್ ಮೈಲೇಜ್ 13-14 ಬರುತ್ತೆ ಸರ್ ಸಿಟಿಯಲ್ಲಿ ಹೈವೇ 16-17 ಬರುತ್ತೆ ಸರ್ ಹೈವೇಲೆಲ್ಲ ಒಂದು 16-17 ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಓಕೆ ಪ್ರೈಸ್ ಏನು ಹೇಳ್ತಾ ಇರೋ ಇದಕ್ಕೆ ಸರ್ ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾರ ಅದು ಓಕೆ ಸರ್ ನಿಮ್ಮ ಚಾನೆಲ್ ನೋಡ್ಕೊಂಡ್ರೆ ಫೈನಲ್ ಸರ್ 3,55,000 ಕೊಡ್ತೀನಿ ಸರ್ 3,55,000 ಫೈನಲ್ ಡೆಡ್ ಲೈನ್ ಮಾಡ್ಕೊಡ್ತೀರ ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸ್ವಲ್ಪ ಸಣ್ಣ ಪುಟ ಸರ್ ನಾನು ಹೇಳ್ತಾ ಇರೋದು ಫೈನಲ್ ಪ್ರೈಸ್ ಗಳು ಸರ್ ಅದರಲ್ಲಿ ಸಣ್ಣ ಪುಟ ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಇಟಿಯೋಸ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇಟಿಯೋಸ್ 2011 ಮಾಡೆಲ್ ಇದು ಜಿ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಇದರಲ್ಲಿ ನಿಮಗೆ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ 4 ವಿಂಡೋಸ್ ಬರುತ್ತೆ 2 ಏರ್ ಬ್ಯಾಗ್ಸ್ ಬಂದಿದೆ ಆಮೇಲೆ ಒಳಗಡೆ ABS ಕೂಡ ಇದೆ ಕಂಪನಿ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಕಂಪನಿ ಸೀಟ್ ಕವರ್ಸ್ ಅಲ್ಲಿ ಇದೆ ವೆಹಿಕಲ್ ಟೈರ್ಸ್ ಕಂಡೀಷನ್ ನೋಡಬಹುದು ಆಲ್ಮೋಸ್ಟ್ 80% 90% ಟೈರ್ಸ್ ಇದೆ ಹೌದು
ಎಷ್ಟು ಓನರ್ ಇದು ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಜೊತೆಲಿ ಇದೆ ಎಷ್ಟು ಓಡಿದೆ ಸರ್ ಓಡಿದೆ 68000 ಓಡಿದೆ ರೆಕಾರ್ಡೆಡ್ ಶೋರೂಮ್ ಸರಿ ಶೋರೂಮ್ ರೆಕಾರ್ಡ್ ಇದೆ ಶೋರೂಮ್ ಇಷ್ಟು ಇದೆ 68000 68000 ಓಕೆ ಮೈಲೇಜ್ ಒಂದು 16-17 ಎಕ್ಸ್ಪೆಕ್ಟ್ ಮಾಡಬಹುದು ಇದು ಸರ್ 16 ಸಿಟಿ ಅಲ್ಲಿ ನಿಮಗೆ 14-15 ಬರುತ್ತೆ ಸರ್ ಲಾಂಗ್ ಅಲ್ಲಿ 16-17 ಬರುತ್ತೆ ಸರ್ ಪೆಟ್ರೋಲ್ ಇದು ಓಕೆ ಆಕೋಸ್ಕರ ಅವರಿಗೆ ಸಿಟಿ ಅಲ್ಲಿ ನಿಮಗೆ 14-15 ಬರುತ್ತೆ ಲಾಂಗ್ ಅಲ್ಲಿ 16-17 ಬರುತ್ತೆ ಸರ್ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಸರ್ ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಡಿ 395000 ಹೇಳ್ತಾರ ಅದು ಓಕೆ ಸರ್ ಫೈನಲ್ ಪ್ರೈಸ್ ಬಂದ್ರೆ 365 ಮಾಡ್ಕೊಡ್ತೀನಿ ಸರ್ 365000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ತುಂಬಾ ಜನ ಪೋಲೋ ಪೋಲೋ ಅಂತ ಹೇಳ್ತಾ ಇದ್ರಿ ನಮ್ಮ ಮುಂದೆ ಒಂದು ಪೋಲೋ ಡೀಸೆಲ್ ವೇರಿಯಂಟ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಪೋಲೋ ಬಂದ್ಬಿಡಿ 2016 ಮಾಡೆಲ್ ಸರ್ ಇದು ಡೀಸೆಲ್ ವೇರಿಯಂಟ್ 1.5 ಹೈ ಲೈನ್ ಇದು ಆಫ್ ಲೈನ್ ವೇರಿಯಂಟ್ ವೆಹಿಕಲ್ ನೋಡಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಎಷ್ಟು ಓನರ್ ಇದು ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಓಕೆ ಎಷ್ಟು ಓಡಿದೆ ಗಾಡಿ ಸರ್ ಕಿಲೋಮೀಟರ್ ಓಡಿದೆ ಸರ್ ಅರೌಂಡ್ 70000 ಓಡಿದೆ ಸರ್ ರೆಕಾರ್ಡ್ 70000 ಓಡಿದೆ ಹೌದು ಟಾಪ್ ಎಂಡ್ ಇದರಲ್ಲಿ ನೋಡಬಹುದು ಎಸಿ ಪವರ್ ಸ್ಟೀರಿಂಗ್ 4 ಪೋರ್ ವಿಂಡೋ ಬರುತ್ತೆ 2 ಏರ್ ಬ್ಯಾಗ್ ಎಬಿಎಸ್ ಬ್ಯಾಕ್ ವೈಪರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಕಂಪನಿ ಸಿಸ್ಟಮ್ ಬರುತ್ತೆ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಬರುತ್ತೆ ಪ್ಲಸ್ ಸ್ಟೈಲಿಂಗ್ ಲೆದರ್ ಸೀಟ್ಸ್ ಗೆ ಒಳಗಡೆ ಲೆದರ್ ಸೀಟ್ಸ್ ನು ಕೂಡ ಇದೆ ಸೋ ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್ ಹೈ ಲೈನ್ ವೇರಿಯಂಟ್ ಇದೆ ಸೋ ಮ್ಯಾಗ್ನಿಲ್ ಜೊತೆಯಲ್ಲಿ ಇರೋದು ಸರ್ ಓಕೆ ಟೈರ್ಸ್ ಕಂಡೀಷನ್ ಆಲ್ಮೋಸ್ಟ್ 60% ಟೈರ್ಸ್ ಇದೆ ಸರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಓಕೆ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಪ್ರೈಸ್ ಬಂದ್ಬಿಟ್ಟು 625 ಕೋಟಿಂಗ್ ನಮ್ ಕೋಟಿಂಗ್ ಸರ್ ನಿಮ್ ಚಾನೆಲ್ ಇಂದ ಕಾಸ್ವಲ್ ಕನ್ನಡ ಇಂದ ನೋಡ್ಕೊಂಡು ಬಂದ್ರೆ ಸರ್ ಫೈನಲ್ 5,75,000 ತಗೊಂಡ್ ಮಾಡ್ತೀವಿ 5,75,000 ಫೈನಲ್ ಡೆಡ್ ಲೈನ್ ಮಾಡ್ಕೊಡ್ತೀವಿ ಇನ್ನ ಬಂದ್ರೆ ಇದೆ ಸರ್ ನೆಗೋಷಿಯೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ವ್ಯಾಗನರ್ ಹುಡುಗರಿಗೆ ವ್ಯಾಗನರ್ ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಮಾರುತಿ ವ್ಯಾಗನರ್ ವಿಎಕ್ಸ್ಎ ವೇರಿಯಂಟ್ ಸರ್ ಇದು ಟಾಪ್ ವಿಎಕ್ಸ್ಎ ದಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪೋರ್ ವಿಂಡೋಸ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಆಮೇಲೆ ನಿಮಗೆ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಬ್ಯಾಕ್ ವೈಪರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ ಎಷ್ಟು ಓನರ್ ಇದು ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಹೌದು ಎಷ್ಟು ಓಡಿದೆ ಗಾಡಿ ಸರ್ ಓಡಿದೆ 72000 ಓಡಿದೆ ಸರ್ 72000 ಓಡಿದೆ ಪ್ರೈಸ್ ಏನು ಹೇಳ್ತಾ ಇದೀರಾ ಇದಕ್ಕೆ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ 3,55,000 ಹೇಳ್ತಾ ಇರೋದು ಸರ್ ಫೈನಲ್ ಕಾರ್ಸ್ ಒಂದು ಕನ್ನಡ ಇಂದ ಬಂದ್ರೆ ಫೈನಲ್ ಸರ್ 3,25,000 ಮಾಡ್ಕೊಡ್ತೀನಿ 3,25,000 ಫೈನಲ್ ಮಾಡ್ಕೊಡ್ತೀರಾ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಕೆಯುವಿ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಕೆಯುವಿ 100 ಅದು K4 ಪ್ಲಸ್ ಅದು ವರ್ಷನ್ ವೆಹಿಕಲ್ ಅದು ಸರ್ ಕಿಲೋಮೀಟರ್ ಅರೌಂಡ್ 61,000 ನೋಡಿದೆ ಸಿಂಗಲ್ ಓನರ್ ಕಾರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ತಗೋ ಕಸ್ಟಮರ್ ನೋಡಬಹುದು ಅದರಲ್ಲಿ ನಿಮಗೆ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಸರ್ ಇದಕ್ಕೆ K4 ಇದು ಇದಕ್ಕೆ ಪವರ್ ವಿಂಡೋಸ್ ಬರಲ್ಲ ಆಮೇಲೆ K4 ಪ್ಲಸ್ ಆಗ್ಲಿ ಇದು 2 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಏರ್ ಬ್ಯಾಗ್ಸ್ ಬಂದಿದೆ ಇದರಲ್ಲಿ ಏರ್ ಬ್ಯಾಗ್ಸ್ ಎಬಿಎಸ್ ಬರುತ್ತೆ ಇದಕ್ಕೆ ವೆಹಿಕಲ್ ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಸೇಫ್ ವರ್ಕ್ಗೋಸ್ಕರ ಏರ್ ಬ್ಯಾಗ್ ಎಬಿಎಸ್ ಕೊಟ್ಟಿದ್ದಾರೆ ಅವರು ಓಕೆ ಸರ್ ಆಲ್ಮೋಸ್ಟ್ ಕಿಲೋಮೀಟರ್ 61,000 ನೋಡಿರೋದು ರೆಕಾರ್ಡೆಡ್ ಕಿಲೋಮೀಟರ್ ನೋ ಮೀಟರ್ ಟೈಮ್ ನಥಿಂಗ್ ಟೈರ್ಸ್ ಕೂಡ ಕಂಡೀಷನ್ 90% ಟೈರ್ಸ್ ಇದೆ ಓಕೆ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು 3,95,000 ಕಸ್ಟಮರ್ ಕೋಟಿಂಗ್ ನಿಮ್ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ ಫೈನಲ್ 3,65,000 ಮಾಡ್ಕೊಡ್ತೀನಿ ಸರ್ 3,65,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ನಮ್ಮಂದ ಒಂದು ಚೋಟ ಗಾಡಿ ಹೋಂಡಾ ಬ್ರಿಯೋ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಹೋಂಡಾ ಬ್ರಿಯೋ ನಮ್ ಕಿರಣ್ ಸರ್ ದು ಫೇವರೇಟ್ ಕಾರ್ ಅಂತ ಎವ್ರಿ ವಿಡಿಯೋದಲ್ಲಿ ಹೇಳ್ತಾ ಇದ್ರು ಅವರು ನಮ್ ಫೇವರೇಟ್ ಕಾರ್ ಇಂದ ಆತರ ಇದು 2015 ಮಾಡೆಲ್ ಹೋಂಡಾ ಬ್ರಿಯೋ ಎಸ್ ವೇರಿಯಂಟ್ ಇದು ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಹೋಗ್ಲಿ ಹೋಗಿದೆ ಎಸಿ ಪವರ್ ಸ್ಟೀರಿಂಗ್ 4 ಪೋರ್ ವಿಂಡೋ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಆಟೋ ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಸರ್ ಇದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ವೆಹಿಕಲ್ ಓನರ್ ಇದು ಸರ್ ಓನರ್ ಬಂದಿರೋ ಸೆಕೆಂಡ್ ಓನರ್ ಕಿಲೋಮೀಟರ್ 46,000 ಕಿಲೋಮೀಟರ್ ಡ್ರಿವೆನ್ ಸರ್ ಇದು 46,000 ಓಡಿದೆ ಪೆಟ್ರೋಲ್ ವೇರಿಯಂಟ್ ಹೌದು ಓಕೆ ಸರ್ ಇದು ಒಂದು ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್ ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿರೋದು ಸಾಫ್ಟ್ವೇರ್ ಇಂಜಿನಿಯರ್ ವೆಹಿಕಲ್ ಮೈಲೇಜ್ ಎಷ್ಟು ಬರುತ್ತೆ ಇದು ಸರ್ ಮೈಲೇಜ್ ಸಿಟಿಯಲ್ಲಿ ಮೈಲೇಜ್ ಪ್ರಕಾರ ಹೋದ್ರೆ ಸಿಟಿಯಲ್ಲಿ 15 ಬರುತ್ತೆ ಸರ್ 14-15 ಬರುತ್ತೆ ಓಕೆ ಹೈವೇ 16-17-18 ಬರಬಹುದು ಸರ್ ರೋಡ್ ಸರ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 425 ನಮ್ ಕೋಟಿಂಗ್ ನಿಮ್ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ ಕಾಸ್ವರ್ ಕನ್ನಡ ಇಂದ ಬಂದ್ರೆ ಫೈನಲ್ 3,80,000 ಮಾಡ್ಕೊಡ್ತೀನಿ 3,80,000 ಫೈನಲ್ ಮಾಡ್ಕೊಡ್ತೀರಾ ಓಕೆ ಫ್ರೆಂಡ್ಸ್ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಲ್ಲಿ ದೊಡ್ಡ ಗಾಡಿ ಅದು ಸಾಗರ್ ಕಾರ್ಸ್ ಅಲ್ಲಿ ಮರ್ಸಿಡಿಸ್ ML ಸೀರೀಸ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ML ಟಾಪ್ ಎಂಡ್ ವೇರಿಯಂಟ್ ಇದು ಫಾರ್ಮ್ಯಾಟಿಕ್ 2015 ಮಾಡೆಲ್ ವೆಹಿಕಲ್ ಸರ್ ವೆಹಿಕಲ್ ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಓನರ್ ಇದು ಸರ್ ಸಿಂಗಲ್ ಓನರ್ ಓಕೆ ಎಷ್ಟು ಓಡಿದೆ 85,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್ ನೋಡಬಹುದು ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಫೀಚರ್ಸ್ ಎಲ್ಲ ತುಂಬಾ ಅಂದ್ರೆ ಲಕ್ಸುರಿ ಕಾರ್ ಹೇಳ್ಬೋದು ಈಗ ಈ ಗಾಡಿಲಿ ತಗೊಂಡ್ರೆ ಲಕ್ಸುರಿ ಒಂದು ಇದೂನೇ ಗೊತ್ತಾ ಚೇಂಜ್ ಆಗ್ಬಿಡುತ್ತೆ ಸರ್ ಕಂಫರ್ಟಬಲ್ ಎಲ್ಲ ಗಾಡಿ ಫುಲ್ಲಿ ಟಾಪ್ ಎಂಡ್ ಲಕ್ಸುರಿಯಸ್ ವೆಹಿಕಲ್ ಅಂತ ಸನ್ ರೂಫ್ ಎಲ್ಲ ಇದೆ ಸರ್ ಇದು ಫಾರ್ಮ್ಯಾಟಿಕ್ ಟಾಪ್ ಎಂಡ್ ವೆಹಿಕಲ್ ವಿತ್ ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಇದೆ ಒಳಗಡೆ ನಿಮಗೆ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಸೊ ಈ ವೆಹಿಕಲ್ ಎಸ್ ಯು ವಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ 4x4 ಹಾಗೆ ನೀವು ಹಿಂದ್ಗಡೆ ನೋಡಿದ್ರು ನಿಮಗೆ ಬ್ಯಾಕ್ ಸೈಡ್ ಟಿವಿ ಕೂಡ ಆಪ್ಷನಲ್ ಆಗಿ ಕೊಟ್ಟಿದ್ದಾರೆ ಹಾಗೆ ಎಲ್ಲ ವೆಂಟಿಲೇಟೆಡ್ ಸೀಟ್ಸು ಹಾಗೆ ಹಿಂದ್ಗಡೆ ಬ್ಯಾಕ್ ಡಿಕ್ಕಿಯಲ್ಲೂ ಕೂಡ ಸ್ಪೇಸ್ ತುಂಬ ಇದೆ
ಸೊ ಯಾರ್ಯಾರು ಲಕ್ಸುರಿ ಕಾರ್ ನೋಡ್ತಾ ಇದ್ದೀರಾ ಅಂದ್ರೆ ಎಸ್ ಯು ಸೆಗ್ಮೆಂಟ್ ಅಲ್ಲಿ ಎಂ ಎಲ್ ಸೀರೀಸ್ ದ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಟೈರ್ಸ್ ನು ಕೂಡ ಸರ್ 75-80% ಟೈರ್ಸ್ ಕೂಡ ಇದೆ ನೋಡ್ಕೊಳ್ಳಿ. ವೆಹಿಕಲ್ ಒಂದ್ ಸ್ಕ್ರಾಚ್ ಇಲ್ಲ, ವೆಹಿಕಲ್ ಬಾಡಿ ಲೈನ್ ಮೇಲೆ ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ. ಕಟ್ಟಂಗಾನು ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ ಮಾಡಿ ಸರ್ ಅಚ್ಚಸ್ವರಾಗಿ ಸರ್ವಿಸ್ ಮಾಡಿರೋದು ವಿತ್ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. 2015 ಇಂದ ಹಿಡಿದು ಇವತ್ತಂಗ ರೀಸೆಂಟ್ ಈ ಲಾಸ್ಟ್ ತಿಂಗಳೂ ಮಾಡಿದ್ದಾರೆ ಸರ್ವಿಸ್. ಇವತ್ತಂಗಾನು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ, ವಿತ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮಗೆ ಕೊಡ್ತೀನಿ. ಅದು ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಅವ್ರ ಕಸ್ಟಮರ್ ಗಾಡಿ 35 lakhs ಬೇಕಂತ ಹೇಳ್ತಾರದು. ಸರ್ ನಿಮ್ ಚಾನಲ್ ನೋಡ್ಕೊಂಡ್ ಬಂದ ದಸರಾ ಆಫರ್ ಗೆ ನಾನು 1 lakh ಕಮ್ಮಿ ಮಾಡಿ 34 lakhs ಫೈನಲ್ ಕೊಡ್ತೀನಿ ಸರ್. ಇನ್ನೇನಾದ್ರು ನೆಗೋಷಿಯೇಟ್ ಆಗುತ್ತಾ ಫೈನಲ್ ಆಗಿ? ಏನಾದ್ರು ಬರ್ಲಿ ಕಸ್ಟಮರ್, ಯಾರು ಇಂಟ್ರೆಸ್ಟೆಡ್ ಕಸ್ಟಮರ್ ಇದ್ದಾರೆ ಅವ್ರು ಬರ್ಲಿ ಗಾಡಿ ನೋಡ್ಲಿ, ಬೇಕಂದ್ರೆ ಕುತ್ಕೊಂಡು ಏನ್ ಮಾತಾಡೋಣ ಸರ್. ಹಾಗೆ ಗಾಡಿ ನಂಬರ್ ನೋಡ್ಬೋದು ನೀವು 7889 ಅಂತ, 789 ಅಂತ. ಸೊ ಫ್ಯಾನ್ಸಿ ನಂಬರ್ ಅಂತಾನೆ ಹೇಳ್ಬೋದು. ಇಸ್ ಗಾಡಿ ನಮ್ಮದೇ ಒಂದು 810 ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಹೋಂಡಾ 810 2015 ಮಾಡೆಲ್ ಮ್ಯಾಗ್ನಾ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್, 4 power windows ಬರುತ್ತೆ. ಸಿಸ್ಟಮ್ ಕಸ್ಟಮರ್ ಪ್ಯಾನೆಲ್ ಸಿಸ್ಟಮ್ ಹಾಕಿದ್ದಾರೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3rd owner ವೆಹಿಕಲ್. 59,000 ಕಿಲೋಮೀಟರ್ ಡ್ರಿವೆನ್ ಸರ್ ಇದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ ಕೂಡ 70% ಟೈರ್ಸ್ ಇದೆ, ಸೀಟ್ಸ್ ಎಲ್ಲ ಇದೆ ಸರ್ ಇದು. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಷ್ಟು ಬರುತ್ತೆ ಇದು ಸರ್? ಮೈಲೇಜ್ ಸಿಟಿಯಲ್ಲಿ ಆರಾಮಾಗಿ ನಿಮಗೆ 16-17 ಬರುತ್ತೆ ಸರ್, ಯಾಕಂದ್ರೆ 1.2 engine ಅದು. ಓಕೆ, ಲಾಂಗ್ ಅಲ್ಲಿ ನಿಮಗೆ ಆರಾಮಾಗಿ 15-6 ಆರಾಮಾಗಿ 17-18 ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಅಲ್ಲಿ ಹೋದ್ರೆ ಸರ್ 3,95,000 ಕಸ್ಟಮರ್ ಕೋಟಿಂಗ್. ಫೈನಲ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಸರ್, ಫೈನಲ್ 3,50,000 ಮಾಡ್ಕೊಡ್ತೀನಿ ಸರ್. 3.5 lakh ಡೆಡ್ ಲೈನ್ ಫೈನಲ್ ಮಾಡ್ಕೊಡ್ತೀರಾ, ಇನ್ನ ಬಂದ್ರೆ ಇದ ತರ ನೆಗೋಷಿಯೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೆ ಕಪ್ಪೆ ಗಾಡಿ ಅಂತಾನೆ ಹೇಳ್ತಾ ಇದ್ವಿ. ಸೊ 810 ಇದೆ ಓಲ್ಡ್ ಮಾಡೆಲ್ ಸರ್, ಇದ್ರ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು 2008 ಮಾಡೆಲ್. ಎಲ್ಲರೂ ಕೇಳ್ತಾ ಇದ್ದಾರೆ ಲೋ ಮಾಡೆಲ್ ಅಲ್ಲಿ 810, ಯಾಕಂದ್ರೆ ಬಜೆಟ್ ಪ್ರಕಾರ ಹೋದ್ರೆ ಲೋ ಮಾಡೆಲ್. ಇವಾಗ ಸ್ಯಾಂಟ್ರೋ ತಗೊಳಕ್ಕೆ ನೋಡ್ತಾ ಇದ್ರೆ ಸ್ಯಾಂಟ್ರೋ ಮಿನಿಮಮ್ 2008 ಹೋದ್ರೆ 2 lakh ಇಂದ 1.72 lakh ಇಂದ ಕಮ್ಮಿ ಸಿಗಲ್ಲ. ಆಲ್ಮೋಸ್ಟ್ ಇದು 2008 ಮಾಡೆಲ್ ಸಿಂಗಲ್ ಓನರ್ ಎರಾ ವರ್ಷನ್ ಇದು ಸರ್. ಇದು ಓನ್ಲಿ ಸಿಂಗಲ್ ಓನರ್, 89,000 ರೆಕಾರ್ಡೆಡ್ ಓಡಿಸಿರೋದು, ಲೇಡೀಸ್ ಯೂಸ್ ಮಾಡಿರೋದು, ಸಿಂಗಲ್ ಓನರ್ ಡಾಕ್ಟರ್ ಅವರು, ಲೇಡೀಸ್ ಡೆಂಟಲ್ ಡಾಕ್ಟರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್ ಗಾಡಿ ವೆಹಿಕಲ್ ತಗೊಂಡೋಗಿ 1 rupee ಖರ್ಚಿಲ್ಲ. ಟೈರ್ಸ್ ಆಗ್ಲಿ, ಬಾಡಿ ಲೈನ್, ಇಂಜಿನ್, ಸಸ್ಪೆನ್ಷನ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಹೋಗಿದೆ, ಕಸ್ಟಮರ್ ಕೋಟಿಂಗ್ 2,50,000 ಹೇಳ್ತಾ ಇರೋದು. ನಿಮ್ ಚಾನಲ್ ನೋಡ್ಕೊಂಡ್ ಬಂದ್ರೆ ಒಂದೇ ಬೆಲೆ ಸರ್, ಫೈನಲ್ 2,30,000 ಮಾಡ್ಕೊಡ್ತೀನಿ ಸರ್. 2,30,000 ಡೆಡ್ ಲೈನ್ ಮಾಡ್ಕೊಡ್ತೀರಾ, ಇನ್ನ ಬಂದ್ರೆ ಸ್ಮಾಲ್ ನೆಗೋಷಿಯೇಷನ್ ಇದೇ ಇರುತ್ತೆ ಯಾವ್ದೇ ಗಾಡಿ ಅಂದ್ರೆ. ಹಾಗೆ ವರ್ಣ 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 ಅಂತ ತುಂಬಾ ಜನ ಕೇಳ್ತಾರೆ. ಸೊ ವರ್ಣ ಡೀಸೆಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್ ವೇರಿಯಂಟ್, ಎಸ್6 ಆಪ್ಷನಲ್ ವೇರಿಯಂಟ್. ಓಕೆ, 2011 ಮಾಡೆಲ್ ವರ್ಣ ಫ್ಲೂಡಿಕೋ ಎಕ್ಸೆಸ್ ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟ್ ಇರೋದು. ಓಕೆ, ಇದರಲ್ಲಿ ಫ್ಯೂಚರ್ಸ್ ಹೋಗ್ಲೇ ಎಸಿ ಪವರ್ ಸ್ಟೀರಿಂಗ್, 4 power windows ವಿತ್ 4 airbags ಇದೆ, ಪ್ಲಸ್ ನಿಮ್ಗೆ ಬಟನ್ ಸ್ಟಾರ್ಟ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಪ್ಲಸ್ ನಿಮ್ಗೆ ಸ್ಟೇರಿಂಗ್ ಸರ್. ಇದು ಓನರ್ ಬಂದ್ಬಿಟ್ಟು ಸೆಕ್ಯೂರ್ ಓನರ್ ಸರ್. ಇದು ಎಷ್ಟು ಓಡಿದೆ ಗಾಡಿ? ಓಡಿದೆ ಅರೌಂಡ್ 80,000 ಓಡಿದೆ ಸರ್, ರೆಕಾರ್ಡೆಡ್. ಓಕೆ ಸರ್, ಟೈರ್ಸ್ ಎಲ್ಲ ಅಪ್ ಟು 60% ಟೈರ್ಸ್ ಇದೆ, ಜಸ್ಟ್ ಇವಾಗಲೇ ಬಂದಿರೋದು ಸರ್. ಇನ್ನು ರಬ್ಬಿಂಗ್ ಪಾಲಿಶಿಂಗ್ ಏನು ಮಾಡಿಸಿಲ್ಲ, ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಡೆಲಿವರಿ ಟೈಮ್ ಅಲ್ಲಿ ಕಸ್ಟಮರ್ ಗೆ ರೀಫರ್ ಮಾಡಿ ರಬ್ಬಿಂಗ್ ಪಾಲಿಶಿಂಗ್ ಮಾಡಿ ಎಲ್ಲ ಕೊಡ್ತೀವಿ. ಮೈಲೇಜ್ ಎಷ್ಟು ಕೊಡ್ತೀವಿ ವರ್ಣ ಪೆಟ್ರೋಲ್ ಸರ್? ಮೈಲೇಜ್ ಹೋಗ್ಲಿ ಹೋದ್ರೆ ನಿಮ್ಗೆ ಸಿಟಿಯಲ್ಲಿ ಕಣ್ ಮುಚ್ಕೊಂಡು 12-13 ಬರುತ್ತೆ, ಹೈವೇದಲ್ಲಿ ನಿಮ್ಗೆ ಆರಾಮಾಗಿ 15-16 ಬರುತ್ತೆ, ಯಾಕಂದ್ರೆ 1.6 engine ಇದು, ಸಿಟಿಯಲ್ಲಿ 12-13 ಬರುತ್ತೆ ಸರ್ ಮೈಲೇಜ್, ಹೈವೇ 15-16 ಬರುತ್ತೆ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಮೈಲೇಜ್ ಕಡಿಮೆ. ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಸರ್ ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು 4,65,000 ನಮ್ ಕೋಟಿಂಗ್, ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ ಸರ್ 4,15,000 ಕೊಡ್ತೀನಿ ಸರ್ ಫೈನಲ್. 4,15,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ i10 ಉಟ್ಕೊಳ್ಳಿ, ಗ್ರ್ಯಾಂಡ್ i10 ಕೂಡ ಇದೆ ಇಲ್ಲಿ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು i10 ಗ್ರ್ಯಾಂಡ್, ಆಸ್ಟ್ ಆಪ್ಷನಲ್ ಸರ್. ಇದು ಇದರಲ್ಲಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಇದು, ಆಸ್ಟ್ ಆಪ್ಷನಲ್ ಇಲ್ಲ, ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ, ಪ್ಲಸ್ ಎಸಿ ಪವರ್ ಸ್ಟೀರಿಂಗ್, 4 power windows, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಏರ್ ಬ್ಯಾಗ್, ಆಮೇಲೆ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ ಕಂಪನಿ, ಇದು ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಮಿರರ್ ಓಪನಿಂಗ್ ಇರುತ್ತೆ, ಪ್ಲಸ್ ಇಂಡಿಕೇಟರ್ಸ್ ಕೂಡ ಮಿರರ್ಸ್ ಅಲ್ಲಿ ಬರುತ್ತೆ. ಓನರ್ ಸರ್? ಇದು ಸರ್ ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಸರ್. ಇದು ಓಕೆ, ಎಷ್ಟು ಓಡಿದೆ ಗಾಡಿ? ಓಡಿದೆ ಅರೌಂಡ್ 72,000 kilometers ರಿವೆಂಟ್ ಸರ್. 72,000 ಓಡಿದೆ. ಡೀಸೆಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಸರ್. ಸೊ ಡೀಸೆಲ್ ವೇರಿಯಂಟ್ ಅಂದ್ರೆ ಮೈಲೇಜ್ ಆರಾಮಾಗಿ 20+ ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂತ ಹೇಳಿದ್ರೆ ತ್ರೀ ಸಿಲಿಂಡರ್ ಇಂಜಿನ್, ಹಾಗೆ ಗಾಡಿ ಫುಲ್ ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ 20+ ಅಂತ ಫಿಕ್ಸ್ ಮೈಲೇಜ್ ಇರುತ್ತೆ ಹೈವೇಲಿ. ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? ಪ್ರೈಸಿಂಗ್ ಸರ್, ಇದು ದಸರಾ ಧಮಾಕ ಆಫರ್, 5,10,000 ಕಸ್ಟಮರ್ ಕೋಟಿಂಗ್ ಸರ್. ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ 4.5 ಕೊಡ್ತೀನಿ ಸರ್. ಫ್ರೆಂಡ್ಸ್, ಹಾಗೆ ಆಲ್ಟೋ 800 ಬೇಡ ನನಗೆ, ಅದಕ್ಕಿಂತ ಲಕ್ಸುರಿ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಕ್ವಿಡ್ ಇದೆ ಸರ್. ಇದ್ರ ಡೀಟೇಲ್ ಸರ್? ಇದು ಬಂದ್ಬಿಟ್ಟು ಕ್ವಿಡ್ ಅಲ್ಲಿ ಕ್ಲೈಂಬರ್ ವರ್ಷನ್ ಸರ್. ಇದು ಇದರಲ್ಲಿ RX ಟಾಪ್ ಎಂಡ್ ವೇರಿಯಂಟ್, 2017 ಮಾಡೆಲ್. ಇದರಲ್ಲಿ ನಿಮ್ ಫ್ಯೂಚರ್ಸ್ ಅಲ್ಲಿ ಹೋದ್ರೆ ಎಸಿ ಪವರ್ ಸ್ಟೀರಿಂಗ್, ಎಸಿ ಪವರ್ ಸ್ಟೀರಿಂಗ್ 4 windows ಬರುತ್ತೆ, ವಿತ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಸರ್. ಇದರಲ್ಲಿ ಡಬಲ್ ಕಲರ್ ಬರೋದು, ಯಾಕಂದ್ರೆ ಕ್ಲೈಂಬರ್ ಅಲ್ಲಿ ಬರೋದೇ ಬ್ಲೂ ಕಲರ್, ಪ್ಲಸ್ ಆರೆಂಜ್ ಕಲರ್ ಬರುತ್ತೆ, ಪ್ಲಸ್ ಒಳಗಡೆ ಇಂಟೀರಿಯರ್ ಕೂಡ ಆರೆಂಜ್ ಮತ್ತು ಗ್ರೇ ಬರುತ್ತೆ ನಿಮಗೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಕಸ್ಟಮರ್ ಸಿಂಗಲ್ ಓನರ್ ವೆಹಿಕಲ್. ಎಷ್ಟನೇ ಓನರ್ ಸಿಂಗಲ್ ಓನರ್?
ಸರ್ ಸಿಂಗಲ್ ಓನರ್ ಸರ್ ಇದು ಎಷ್ಟು ಓಡಿದೆ ಸರ್ ಓಡಿದೆ ಅರೌಂಡ್ 52000 ಕಿಲೋಮೀಟರ್ ಇವೆ ಸರ್ 52000 ಓಡಿದೆ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,15,000 ಹೇಳ್ತಾ ಇರೋದು ಸರ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್ 3,75,000 ಕೊಡ್ತೀನಿ ಸರ್ 3,75,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ಕ್ರೆಟಾದಲ್ಲಿ ಪೆಟ್ರೋಲ್ ವೇರಿಯಂಟ್ ನೋಡೋರಿಗೆ ಇಲ್ಲಿ ಕ್ರೆಟಾ ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಕ್ರೆಟಾ 2000 16 ಮಾಡೆಲ್ ಒಂದು ಕ್ರೆಟಾ ನೋಡಬಹುದು ವೆಹಿಕಲ್ ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ ಸರ್ ಆಲ್ಮೋಸ್ಟ್ ಡ್ರಿವನ್ ಅರೌಂಡ್ 65000 ಕಿಲೋಮೀಟರ್ ಡ್ರಿವನ್ ಎಷ್ಟನೇ ಓನರ್ ಇದು ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಕಸ್ಟಮರ್ ಇದರಲ್ಲಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಇದೆ ಸಿಕ್ಸ್ ಆಪ್ಷನ್ ಅಲ್ಲ ಆಪ್ಷನ್ ಅಂದ್ರೆ ನಿಮಗೆ ಬಟನ್ ಸೆಟ್ ಬರುತ್ತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ವಿತ್ ಏರ್ ಬ್ಯಾಗ್ಸ್ ಎಬಿಎಸ್ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಕಂಪನಿ ಸಿಸ್ಟಮ್ ಅದರಲ್ಲಿ ಕಂಪನಿ ಸಿಸ್ಟಮ್ ಅಂದ್ರೆ ನ್ಯಾವಿಗೇಷನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ ಆಟೋಮ್ಯಾಟಿಕ್ ಮಿರರ್ ಓಪನಿಂಗ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ ಫೋಗ್ ಲ್ಯಾಂಪ್ ಕೂಡ ಬರುತ್ತೆ ಮ್ಯಾಗ್ ವೀಲ್ ಬರುತ್ತೆ ಸರ್ ಇದು ಫುಲ್ ಟಾಪ್ ಎಂಡ್ ವೇರಿಯಂಟ್ ಫುಲ್ಲಿ ಆಪ್ಷನ್ ವೆಹಿಕಲ್ ಟೈರ್ಸ್ ಕಂಡೀಷನ್ ನೋಡ್ಕೊಳ್ಳಿ ಸರ್ 75-80% ಟೈರ್ಸ್ ಕೂಡ ಇದೆ ಓಕೆ ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಕರೆಕ್ಟ್ ಸರ್ ಮೈಲೇಜ್ ಇದು ಆಲ್ಮೋಸ್ಟ್ ನಿಮಗೆ ಸಿಟಿಯಲ್ಲಿ 12-13 ನೇ ಬರೋದು ಸರ್ ಹೈವೇ ನಿಮಗೆ 14-15 ತನಕ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಪ್ರೈಸ್ ಏನು ಹೇಳ್ತಾರೆ ಸರ್ ಸರ್ ಪ್ರೈಸಿಂಗ್ ಅಲ್ಲಿ 10.5 ಕಸ್ಟಮರ್ ಕೋಟಿಂಗ್ ಆಗ್ತಾ ಇರೋದು ಸರ್ ಫೈನಲ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ 9,75,000 ಮಾಡ್ಕೊಡ್ತೀನಿ ಸರ್ 9,75,000 ಮಾಡ್ಕೊಡ್ತೀರಿ ಗಾಡಿ ಓಕೆ ಫ್ರೆಂಡ್ಸ್ ಹಾಗೆ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ನಮ್ಮ ಮುಂದೆ ಎರಡು ಗಾಡಿ ಇದೆ ಸೊ ಫಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಆಡಿ A4 ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಆಡಿ A4 2013 ಮಾಡೆಲ್ ನೋಡಬಹುದು ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಇದು ಶೋರೂಮ್ ಸರ್ವಿಸ್ ಶೋರೂಮ್ ರೆಕಾರ್ಡ್ ಇವತ್ತಂಗಾನು ಶೋರೂಮ್ ಸರ್ವಿಸ್ ಎಷ್ಟು ಓಡಿದೆ ಗಾಡಿ ಸರ್ ಇದು ಓಡಿದೆ 1,10,000 ರೆಕಾರ್ಡೆಡ್ ಓಡಿಸಿರೋದು ಅದನ್ನು 5,000 ಗೆ ಸರ್ವಿಸ್ ಮಾಡಿರೋದು ಈ ಸರ್ವಿಸ್ ಬಿಲ್ ಜೊತೆಯಲ್ಲಿ ಸರ್ವಿಸ್ ರೆಕಾರ್ಡ್ ಜೊತೆಯಲ್ಲಿ ಕೊಡ್ತೀನಿ ಸರ್ ಸೊ ಗಾಡಿ ನಂಬರ್ ನೋಡ್ತಾ ಇರಬಹುದು ನೀವು 2222 ಅಂತ ಸೊ ಗಾಡಿ ನಂಬರ್ ಕೂಡ ಚೆನ್ನಾಗಿದೆ ಗಾಡಿಯಲ್ಲಿ ಎಲ್ಲೂ ಸ್ಕ್ರಾಚಸ್ ಇಲ್ಲ ಡೆಂಟ್ಸ್ ಇಲ್ಲ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ ಮ್ಯಾಗ್ ವೀಲ್ಸ್ ನೋಡ್ಬೋದು ನಿಮಗೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ ಅಂತೇಳಿ ಕಸ್ಟಮರು ಸೊ ಇದು ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ ಸರ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ವಿತ್ ಏರ್ ಬ್ಯಾಗ್ಸ್ ಎಬಿಎಸ್ ಮ್ಯಾಗ್ ವೀಲ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ಪ್ಲಸ್ ನಿಮ್ಮ ಕಂಪನಿ ಸಿಸ್ಟಮ್ ಬರುತ್ತೆ ಆಟೋ ಸ್ಟೀರಿಂಗ್ ಅಲ್ಲಿ ಆಟೋ ಅಡ್ಜಸ್ಟೇಬಲ್ ಬರುತ್ತೆ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ಓನ್ಲಿ ಸನ್ ರೂಫ್ ಒಂದು ಬಂದಿಲ್ಲ ಸರ್ ಇದು ಯಾಕಂದ್ರೆ ಮಿಡ್ ವೇರಿಯಂಟ್ ಇದು ಅದಕ್ಕೆ ಸನ್ ರೂಫ್ ಬಂದಿಲ್ಲ ಇದರಲ್ಲಿ ಮಿಕ್ಕ ಇದೆಲ್ಲ ಫುಲ್ಲಿ ಆಪ್ಷನ್ ಟಾಪ್ ಎಂಡ್ ಗಾಡಿ ಇದು ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದೆ ಸರ್ 1 ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಸೊ ಮೈಲೇಜ್ ನಂಬರ್ ನಂಬರ್ನು ಕೂಡ ಫ್ಯಾನ್ಸಿ ನಂಬರ್ 2222 ಗಾಡಿ ನಂಬರ್ ಫ್ಯಾನ್ಸಿ ನಂಬರ್ ಮೈಲೇಜ್ ಕೂಡ ಆರಾಮಾಗಿ ಒಂದು 14+ ಎಕ್ಸ್ಪೆಕ್ಟ್ ಮಾಡಬಹುದು ಆರಾಮಾಗಿ 14-15 ಸಿಟಿಯಲ್ಲಿ ಬರುತ್ತೆ ಸರ್ ಡೀಸೆಲ್ ಗಾಡಿ ಅಲ್ಲ 14-15 ಆರಾಮಾಗಿ ಬರುತ್ತೆ ಹೈವೇ ನಿಮಗೆ 60-70 ಗೆ ಬರಬಹುದು ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್ ಸರ್ ಪ್ರೈಸ್ ಅಲ್ಲಿ ನೋಡಿದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 1375 ಹೇಳ್ತಾ ಇರೋದು ಸರ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್ 1325 ಕೊಡ್ತೀನಿ ಸರ್ 13,25,000 ಫೈನಲ್ ಮಾಡ್ತೀರಾ ಇನ್ನ ಇಂಟ್ರೆಸ್ಟೆಡ್ ಕಸ್ಟಮರ್ ಇದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಆಡಿ A6 ಕೂಡ ಇದೆ ಇದು ಕೂಡ ಫ್ಯಾನ್ಸಿ ನಂಬರ್ ಅಂತಾನೆ ಹೇಳಬಹುದು 0990 ಅಂತ ಸೊ ಇವತ್ತೇನು ಲಕ್ಸುರಿ ವೆಹಿಕಲ್ ಸಿಟಿಯರ ಎಲ್ಲ ಫ್ಯಾನ್ಸಿ ನಂಬರ್ ಇರೋ ಲಕ್ಸುರಿ ವೆಹಿಕಲ್ಸ್ ಅಂತಾನೆ ಹೇಳ್ಬೋದು ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಆಡಿ A6 2011 ಮಾಡೆಲ್ ವೆಹಿಕಲ್ ನೋಡ್ತಾ ಇದ್ದೀರಾ ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಇದರಲ್ಲಿ ನಿಮಗೆ ಸನ್ ರೂಫ್ ಎಲ್ಲ ಬರುತ್ತೆ ನಿಮಗೆ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು ವಿತ್ ಏರ್ ಬ್ಯಾಗ್ಸ್ ಎಬಿಎಸ್ ಮ್ಯಾಗ್ ವೀಲ್ ಪ್ಲಸ್ ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲ್ ಕಂಪನಿ ಸಿಸ್ಟಮ್ ಆಟೋಮೆಟಿಕ್ ಅಡ್ಜಸ್ಟೇಬಲ್ ಮಿರರ್ ಅಡ್ಜಸ್ಟೇಬಲ್ಸ್ ಮಿರರ್ ಓಪನಿಂಗ್ ಬರುತ್ತೆ ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಬರುತ್ತೆ ವಿತ್ ಸನ್ ರೂಫ್ ಕೂಡ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಯಾವ ಮಾಡೆಲ್ ಇದು ಸರ್ 2011 ಮಾಡೆಲ್ ಸರ್ ಇದು ಇದರಲ್ಲಿ ಒಳಗಡೆ ಇಂಟೀರಿಯರ್ ನೋಡ್ಕೊಳ್ಳಿ ಸೇಮ್ ಆಡಿ Q7 ಅಲ್ಲಿ ಏನು ಇಂಟೀರಿಯರ್ ಬರುತ್ತೆ ಸೇಮ್ ಇಂಟೀರಿಯರ್ ಬರೋದು ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಏನು ಅದು ಗೇರ್ ಬಾಕ್ಸ್ ಹತ್ರ ಗೇರ್ ಇದು ಹತ್ರ ಲಿವರ್ ಹತ್ರ ಏನೇನು ಫೀಚರ್ಸ್ ಎಲ್ಲ ಆಡಿ ಇದರಲ್ಲಿ ಬರುತ್ತೆ ನಿಮಗೆ ಸೇಮ್ ಆಡಿ Q7 ಎಲ್ಲ ಫೀಚರ್ಸ್ ಬರೋದಿಲ್ಲ ಆಡಿ ಡುವಲ್ ಜೋನ್ ಎಸಿ ಇದೆ ಹಾಗೆ ಆಟೋಮೆಟಿಕ್ ವೆಹಿಕಲ್ ಇದು ಹಾಗೆ ತುಂಬ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಆಡಿ A6 ಅಂತ ಹೇಳಿದ್ರೆ ಸೊ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಎಷ್ಟನೇ ಓನರ್ ಇದು ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್ ಇದು ಓಕೆ ಎಷ್ಟು ಓಡಿದೆ ಗಾಡಿ 75,000 ಓಡಿದೆ ಸರ್ 75,000 ಓಡಿದೆ ನೋಡಿ ಹೆಡ್ ಲೈಟ್ಸ್ ಕೂಡ ನೋಡ್ಬೋದು ಒಂದು ಪ್ರೊಜೆಕ್ಟರ್ ಒಂದು ಆಲೋಜನ್ ಬಲ್ಬ್ಸ್ ಇದೆ ಸೊ ಗಾಡಿ ತುಂಬಾ ಚೆನ್ನಾಗಿದೆ ಸೊ ಇದು ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಡೀಸೆಲ್ ವೇರಿಯಂಟ್ ಅಲ್ಲ ಇದು ಹೌದು ಸರ್ ಡೀಸೆಲ್ ವೇರಿಯಂಟ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಬಹುದು ಕಸ್ಟಮರ್ 2011 ಆಡಿ A6 ಆಲ್ಮೋಸ್ಟ್ ನಿಮಗೆ 14-15 lakhs ಇಂದ ಕಮ್ಮಿ ಇಲ್ಲ ಆಡಿ A6 ಟಾಪ್ ಎಂಡ್ ವೇರಿಯಂಟ್ 10,75,000 ಮಾಡ್ಕೊಡ್ತೀನಿ ಸರ್ ಚಾಲೆಂಜ್ ಮಾಡ್ತೀನಿ ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ 10,75,000 ಚಾಲೆಂಜಿಂಗ್ ಮಾಡ್ತಾ ಇದ್ರೆ ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಆಡಿ A6 2011 ಮಾಡೆಲ್ ಅಂತ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿವಿಕ್ ಇದೆ ಬಟ್ ಓಡೋಕೆ ಜಾಗ ಇಲ್ಲ ಫುಲ್ ಕಂಜೆಸ್ಟೆಡ್ ಆಗಿದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಹೋಂಡಾ ಸಿವಿಕ್ ಆಟೋಮೆಟಿಕ್ ಇದು ಓಕೆ 2008 ಮಾಡೆಲ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದರಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು V8 ಟಾಪ್ ಎಂಡ್ ಎಸಿ ಪವರ್ ಸ್ಟೀರಿಂಗ್ 4 ಪಾಯಿಂಟ್ ವಿತ್ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ ಫೋಗ್ ಲ್ಯಾಂಪ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಬರುತ್ತೆ ನಿಮಗೆ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಮಿರರ್ಸ್ ಹತ್ರ ಎಲ್ಲ ನಿಮಗೆ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ ಸರ್ ನಿಮಗೆ ಎಷ್ಟನೇ ಓನರ್ ಸರ್ ಇದು ಸರ್ ಎಷ್ಟನೇ ಓನರ್ ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಇದು ಆಟೋ ಪ್ಲಸ್ ಮ್ಯಾನ್ಯುಯಲ್ ಪೆಟ್ರೋಲ್ ಶಿಫ್ಟಿಂಗ್ ಎಲ್ಲ ಇದೆ ಸ್ಟೀರಿಂಗ್ ಅಲ್ಲಿ ಓಕೆ
ಸರ್ ಇದು ಓಡಿದೆ ಸರ್ ಅರೌಂಡ್ 80,000 ನೀವು ನೋಡಿ 80 ಪ್ಲಸ್ ಓಡಿದೆ ಇದು ವೆಹಿಕಲ್ ಓಕೆ ಸರ್ ಪ್ರೈಸ್ ಹೇಳ್ತೀರಾ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 310,000 ಹೇಳ್ತಾರ ಅದು ಸರ್ ಫೈನಲ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ 295,000 ಮಾಡ್ಕೊಡ್ತೀನಿ 2,95,000 ಸರ್ ಡೆಡ್ ಲೈನ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದೀನಿ ಅಂತ ಹೇಳಿದ್ರೆ ಸ್ಯಾಂಟ್ರೋ ಕೂಡ ಇದೆ ಇದರಲ್ಲಿ ಸೊ ಇದ್ರು ಡೀಟೇಲ್ಸ್ ಹೇಳಿ ಸರ್ ಸ್ಯಾಂಟ್ರೋ 2008 ಮಾಡೆಲ್ ಇದು ಸ್ಯಾಂಟ್ರೋ ಓನರ್ 63,000 ಕಿಲೋಮೀಟರ್ ರಿವೆನ್ಯೂ ಓಕೆ ಸರ್ ಇದರಲ್ಲಿ ನಿಮಗೆ GLS ವೇರಿಯಂಟ್ ಇದರಲ್ಲಿ AC ಪವರ್ ಸ್ಟೀರಿಂಗ್ 2 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ ಓಕೆ ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 210,000 ಸರ್ ಫೈನಲ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ 1,75,000 ಮಾಡ್ಕೊಡ್ತೀನಿ ಸರ್ 1,75,000 ಫೈನಲ್ ಮಾಡ್ಕೊಡ್ತೀರಾ ಹಾಗೆ ನಮ್ಮ ಮುಂದೆ ಮತ್ತೊಂದು ಓಮ್ನಿ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಲೇಟೆಸ್ಟ್ ಓಮ್ನಿ 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಓಕೆ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ 51,000 ನೋಡಿದ್ರು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ 5-seater ಕಾರು ಒಳಗಡೆ ನೋಡಬಹುದು ನೀವು ಸೀಟ್ ಸೀಟ್ ಕವರ್ಸ್ ಆಗ್ಲಿ ಕೆಳಗಡೆ ಫ್ಲೋರಿಂಗ್ ಮ್ಯಾಟ್ ಆಗ್ಲಿ ಎಲ್ಲಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಶೋರೂಮ್ ಸೀಟ್ ಕವರ್ಸ್ ಇದೆ ಸರ್ ವೆಹಿಕಲ್ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದೇನಿಲ್ಲ ಟೈರ್ಸ್ ಅಲ್ಲಿನೂ ಕೂಡ 70% 80% ಟೈರ್ಸ್ ಇದೆ 51,000 ನೋಡಿರೋದು ಪ್ಲಸ್ ಸಿಸ್ಟಮ್ ನು ಎಲ್ಲಾ ಚೆನ್ನಾಗಿ ಹಾಕಿದ್ದಾರೆ ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ನಿಮಗೆ ಮಿರರ್ ಸ್ಕ್ರೀನ್ ಇದು ಹಾಕಿದ್ದಾರೆ ವೆಹಿಕಲ್ ಅಲ್ಲಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್ ಅವರು ಓಕೆ ಪ್ರೈಸ್ ಏನು ಹೇಳ್ತೀರಾ ಸರ್ ಪ್ರೈಸಿಂಗ್ ಪ್ಲೇಸಸ್ ಅಲ್ಲಿ 2,95,000 ಕೋಟಿಂಗ್ ನಮ್ಮ ಕೋಟಿಂಗ್ ಇರೋದು ನಿಮ್ಮ ಚಾನೆಲ್ ಅಲ್ಲಿ ನೋಡ್ಕೊಂಡು ಬಂದ್ರೆ ಸರ್ ಫೈನಲ್ 270 ಕೊಡ್ತೀನಿ ಸರ್ ಇನ್ನ ಬಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ ಮಾತಾಡೋಣ ಸರ್ ಫೈನಲ್ ಪ್ರೈಸ್ ಹೇಳ್ಬಿಡ್ತಾರೆ ಅದು ಡೆಡ್ ಲೈನ್ ಪ್ರೈಸ್ ನಾನು ಬಂದೀಗ ಕಸ್ಟಮರ್ ಓಕೆ ಆಗ್ಲಿ ಬೇಕಂದ್ರೆ ಒಂದು ಸಣ್ಣ ಪುಟ ಹೆಚ್ಚು ಕಮ್ಮಿ ಮಾಡಬಹುದು ಫ್ರೆಂಡ್ಸ್ ಹಾಗೆ ತುಂಬಾ ಜನ ಎರ್ಟಿಗಾ ಅಂತ ತುಂಬಾ ಜನ ಕೇಳ್ತೀರಿ ಮೋಸ್ಟ್ ಡಿಮ್ಯಾಂಡ್ ಆಗಿಬಿಟ್ಟಿದೆ ಡೀಸೆಲ್ ವೆಹಿಕಲ್ ಸ್ಟಾಪ್ ಆದಾಗಿಂದನು ಎರ್ಟಿಗಾ ಫುಲ್ ಡಿಮ್ಯಾಂಡ್ ಅಲ್ಲಿ ಇದೆ ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ ವೇರಿಯಂಟ್ ಸರ್ ಇದು ಓಕೆ ಸರ್ ಇದು ಬಂದ್ಬಿಟ್ಟು ಎರ್ಟಿಗಾ ಡೀಸೆಲ್ ವೇರಿಯಂಟ್ ZDI ಟಾಪ್ ಎಂಡ್ ವೇರಿಯಂಟ್ ಇದು ಇದರಲ್ಲಿ ನಿಮಗೆ ಫೀಚರ್ಸ್ ಎಲ್ಲರಿಗೂ ಗೊತ್ತು ZDI ಅಲ್ಲಿ AC ಪವರ್ ಸ್ಟೀರಿಂಗ್ ಫೋರ್ ವಿಂಡೋ ಏರ್ ಬ್ಯಾಗ್ ABS ಎಲ್ಲಾ ಬರುತ್ತೆ ಅಂತ ಫುಲ್ಲಿ ಆಪ್ಷನ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ 65,000 ಕಿಲೋಮೀಟರ್ ಡ್ರಿವೆನ್ ಯಾವ ಮಾಡೆಲ್ ಸರ್ ಇದು ನೀವು ಇಂಟೀರಿಯರ್ ಯಾವ ಮಾಡೆಲ್ ಸರ್ ಇದು ಸರ್ 15 ಮಾಡೆಲ್ ಸರ್ ಇದು ಓಕೆ ಸಿಂಗಲ್ 65,000 ಕಿಲೋಮೀಟರ್ ಡ್ರಿವೆನ್ ಟೈರ್ಸ್ ಕೂಡ ನೋಡ್ಕೊಳ್ಳಿ 65-70% ಇದೆ ಟಾಪ್ ಎಂಡ್ ವೇರಿಯಂಟ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಒಳಗಡೆ ಇಂಟೀರಿಯರ್ ನು ಕೂಡ ನೋಡಬಹುದು ಲೆದರ್ ಸೀಟ್ಸ್ ಎಲ್ಲಾ ಹಾಕಿದ್ದಾರೆ ಅವರು ಓಕೆ ಲೆದರ್ ಸೀಟ್ಸ್ ಇದೆ ಆಮೇಲೆ ಸ್ಟೀರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ರೂಫ್ ಎಸಿ ಎಲ್ಲಾ ಬರುತ್ತೆ ಫುಲ್ಲಿ ಆಪ್ಷನ್ ವೆಹಿಕಲ್ ಸರ್ ಇದು ಕಡಿಮೆ ಮೇಂಟೆನೆನ್ಸ್ ಬೇಕು ಒಳ್ಳೆ ಮೈಲೇಜ್ ಬೇಕು ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಡಿಮ್ಯಾಂಡ್ ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಮಾರುತಿ ಗಾಡಿಗಳು ಕಂಪ್ಲೀಟ್ ಡೀಸೆಲ್ ಗಾಡಿಗಳು ಸ್ಟಾಪ್ ಆಗಿದೆ ಅದಕ್ಕೋಸ್ಕರ ಫುಲ್ ಡಿಮ್ಯಾಂಡ್ ಆಗಿಬಿಟ್ಟಿದೆ ಒಳ್ಳೆ ಮೈಲೇಜ್ ಒಳ್ಳೆ ಮೇಂಟೆನೆನ್ಸ್ ಕಡಿಮೆ ಮೇಂಟೆನೆನ್ಸ್ ಹಂಗಾಗಿ ತುಂಬಾ ಡಿಮ್ಯಾಂಡ್ ಆಗಿದೆ ಸರ್ ಇದರ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ 7,50,000 ಸರ್ ನಿಮ್ಮ ಚಾನೆಲ್ ನೋಡ್ಕೊಂಡ್ರೆ ಫೈನಲ್ ಒಂದೇ ಬೆಲೆ ಸರ್ 6,95,000 ಮಾಡ್ಕೊಡ್ತೀನಿ ಸರ್ 6,95,000 ಮಾಡ್ಕೊಡ್ತೀರಾ ಇನ್ನ ಬಂದ್ರೆ ಏನಾದ್ರು ನೆಗೋಷಿಯೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಬೀಟ್ ಹುಡುಕೋರಿಗೆ ಮೋಸ್ಟ್ ಅಪರೂಪದ ಕಲರ್ ಪ್ಯಾರೆಟ್ ಗ್ರೀನ್ ಕಲರ್ ಇದೆ ಬೀಟ್ ಅಲ್ಲಿ ಅದರಲ್ಲೂ ಕೂಡ ತುಂಬಾ ಜನ ಕೇಳ್ತಾ ಇದ್ರು ಪ್ಯಾರೆಟ್ ಗ್ರೀನ್ ಬೇಕು ಅಂತ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಚೆವರ್ಲೆಟ್ ಬೀಟ್ 2012 ಮಾಡೆಲ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ನೋಡಬಹುದು ವೆಹಿಕಲ್ ಕಂಡೀಷನ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಫೋರ್ ವಿಂಡೋಸ್ ಎಲ್ಲ ಬಂದಿದೆ 46,000 ಕಿಲೋಮೀಟರ್ ಡ್ರಿವೆನ್ ಡೀಸೆಲ್ ಗಾಡಿ ಸರ್ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸಿಂಗಲ್ ಓನರ್ ಕಾರ್ ಎಷ್ಟು ಇದೆ ಗಾಡಿ ಸರ್ 46,000 ನೋಡಿರೋದು ಸಿಂಗಲ್ ಓನರ್ ಕಾರ್ ಸರ್ ಸಿಂಗಲ್ ಓನರ್ 46 ಅದರಲ್ಲೂ ಕೂಡ ಡೀಸೆಲ್ ಗಾಡಿ ಪ್ಯಾರೆಟ್ ಗ್ರೀನ್ ಗಾಡಿ ನಂಬರ್ ಕೂಡ ನೋಡಬಹುದು 616 ಅಂತ ಹೇಳಿ ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಫೈನಲ್ ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ 2,40,000 ಮಾಡ್ಕೊಡ್ತೀನಿ ಸರ್ 2,40,000 ಫೈನಲ್ ಮಾಡ್ತೀರಿ ಇನ್ನ ಬಂದ್ರೆ ನೆಗೋಷಿಯೇಟ್ ಆಗೇ ಆಗುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ವ್ಯಾಗನರ್ ಹುಡುಕೋರಿಗೆ ವ್ಯಾಗನರ್ ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ವ್ಯಾಗನರ್ ಬಂದ್ಬಿಟ್ಟು 2015 ಮಾಡೆಲ್ ಇದು ಅವಾಗ ನೋಡಿದ್ರು 2012 ಸೇಮ್ ಆ ತರಾನೇ 15 ಮಾಡೆಲ್ ಲೇಟೆಸ್ಟ್ ಗಾಡಿ ಇರೋದು ಸಿಂಗಲ್ ಓನರ್ ವೆಹಿಕಲ್ 70,000 ಕಿಲೋಮೀಟರ್ ಡ್ರಿವೆನ್ ನೋಡಬಹುದು ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ 4-4 ವಿಂಡೋ ಬರುತ್ತೆ ಬ್ಯಾಕ್ ವೈಫರ್ ಕ್ಲೇಮ್ ಕಂಡೋ ಗ್ಲಾಸ್ ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದೇನಿಲ್ಲ ಸರ್ ಜಸ್ಟ್ ಡೀಸೆಲ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು ರೆಡಿ ಟು ಯೂಸ್ ಇರೋದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓಕೆ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,50,000 ಹೇಳ್ತಾರ ಅದು ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ ಫೈನಲ್ 4,25,000 ಮಾಡ್ಕೊಡ್ತೀನಿ ಸರ್ 4,25,000 ಡೆಡ್ ಲೈನ್ ಮಾಡ್ಕೊಡ್ತೀರಾ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಬಡ ಗಾಡಿ ಹ್ಯುಂಡೈ ಸ್ಯಾಂಟಾಫಿ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಸ್ಯಾಂಟಾಫಿ ಟಾಪ್ ಎಂಡ್ ವೇರಿಯಂಟ್ 4x4 ಆಟೋಮ್ಯಾಟಿಕ್ ಆರ್ ವೀಲ್ ಡ್ರೈವ್ ಇದು ಸರ್ ಆಲ್ಮೋಸ್ಟ್ ನನ್ನ ಪ್ರಕಾರ ಫಾರ್ಚುನರ್ ತರನೇ ಬರುತ್ತೆ ಸರ್ ಇದು ಫೀಚರ್ಸ್ ಕಂಫರ್ಟಬಲ್ ಆಗ್ಲಿ ನಿಮ್ಗೆ ಫ್ಯೂಚರ್ ಸೇಫ್ ಆಗ್ಲಿ ಸೇಮ್ ಫಾರ್ಚುನರ್ ತರಾನೇ ಬರುತ್ತೆ ಟಾಪ್ ಎಂಡ್ ಗಾಡಿ ವಿತ್ ಏರ್ ಬ್ಯಾಗ್ಸ್ ABS ಮ್ಯಾಗ್ ವೀಲ್ ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಕಂಪನಿ ಸಿಸ್ಟಮ್ ಸೋ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಸಿಸ್ಟೆಂಟ್ ಕಂಟ್ರೋಲ್ ಇಲ್ಲಿ ಡಿಸೆಂಟ್ ಕಂಟ್ರೋಲ್ ಟ್ರಾಕ್ಷನ್ ಕಂಟ್ರೋಲ್ ಇಕೋ ಮೋಡ್ 4x4 ಲಾಕ್ ಸೊ ಹಾಗೆ ಆಟೋಮೆಟಿಕ್ ವೇರಿಯಂಟ್ ಇಂದ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಸೊ ಹಾಗೆ ನಿಮಗೆ ಸನ್ರೂಫ್ ಬಂದ್ಬಿಟ್ಟು ಇನ್ನೆಲ್ಲ ಫೀಚರ್ಸ್ ಇದೆ ಹಾಗೆ ವೆಂಟಿಲೇಟೆಡ್ ಡುವಲ್ ಜೋನ್ AC ಕೂಡ ಇದೆ ಸೊ ಲೋಡೆಡ್ ಆಫ್ ಫೀಚರ್ಸ್ ಅಂತಲೇ ಹೇಳ್ಬೋದು ಈ ಗಾಡಿಯಲ್ಲಿ ಹಾಗೆ ನೀವು ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತೇಳಿ ಹಾಗೆ ಬೂಟ್ ಸ್ಪೇಸ್ ಕೂಡ ನೋಡ್ಬೋದು ನಿಮಗೆ 7-seater ವೆಹಿಕಲ್ಲು ಅದನ್ನು 5-seater ಕೂಡ ಮಾಡ್ಕೋಬೋದು ಸೊ
ನೀವೇನು ಫಾರ್ಚುನರ್ ಹೇಳ್ತೀರಾ ಅದಕ್ಕೆ ಫುಲ್ಲಿ ಕಾಂಪಿಟೇಷನ್ ಕೂಡ ಕೊಡ್ಬೋದು ಅಂತ ಹೇಳ್ತೀನಿ ಸರ್ ಇದರಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ಡೀಸೆಲ್ ಸರ್ ಸಿಟಿಯಲ್ಲಿ ನಿಮಗೆ 10 ಟು 12 ಬರುತ್ತೆ ಸರ್ ಓಕೆ ಹೈವೇ ಅಲ್ಲ ನಿಮಗೆ ಆರಾಮಾಗಿ ಒಂದು 13 14 ಬರಬಹುದು ಸರ್ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಪ್ರೈಸಿಂಗ್ ಅಲ್ಲಿ ಹೋಗ್ರೆ ಸರ್ ಮಾರ್ಕೆಟ್ ಎಂಟೈರ್ ಮಾರ್ಕೆಟ್ ಸರ್ ಚಾಲೆಂಜ್ ಮಾಡ್ತೀನಿ ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 14 ಲಕ್ಷ 14.5 ಲಕ್ಷ ಇಂದ ಕಮ್ಮಿ ಇಲ್ಲ ನಾವು ನಮ್ಮ ಪ್ರೈಸಿಂಗ್ ಬಂದ್ಬಿಟ್ಟು 12.5 ಹೇಳ್ತಾ ಇರೋದು ಸರ್ ಸರ್ 11 ಲಕ್ಷ 75 ಅಂತ ಮಾಡ್ ಕೊಡ್ತೀನಿ ಸರ್ 11 ಲಕ್ಷ 75 ಸರ್ ಫೈನಲ್ ಡೆಡ್ಲೈನ್ ಮಾಡ್ ಕೊಡ್ತೀರಾ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಆಲ್ಟೋ 800 ಇದೆ ಆಲ್ಟೋ 800 ಲವರ್ಸ್ ಬೇರೆ ಇದ್ದಾರೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು 2018 ಮಾಡೆಲ್ ಓಕೆ ವೆಹಿಕಲ್ ನೋಡಬಹುದು ವೆಹಿಕಲ್ ತುಂಬಾ ವೆಲ್ ಮೇಂಟೇನ್ ಮಾಡಿದ್ದಾರೆ 1 ರೂಪಾಯಿ ಖರ್ಚಿಲ್ಲ ಟೈರ್ಸ್ ಆಗ್ಲಿ ನಿಮಗೆ ಬಾಡಿ ಲೈನ್ ಆಗ್ಲಿ ಇಂಜಿನ್ ಆಗ್ಲಿ ಸಸ್ಪೆನ್ಷನ್ ಎಲ್ಲಾ ಸರ್ಟಿಫೈಡ್ ಮಾಡಿದೆ ಒಳಗಡೆ ನೋಡಿ ಇಂಟೀರಿಯರ್ ನೋಡಬಹುದು ನೀವು ಲೆದರ್ ಶೀಟ್ಸ್ ಹಾಕಿದ್ದಾರೆ ಫ್ಲೋರಿಂಗ್ ಮ್ಯಾಟ್ ಕಂಪನಿ ಸಿಸ್ಟಮ್ ಎಲ್ಲಾ ಇದೆ ಫುಲ್ಲಿ ಆಪ್ಷನ್ VXI ವೇರಿಯಂಟ್ ಇದು ಎಸಿ ಪವರ್ ಸ್ಟೀರಿಂಗ್ 4 ವಿಂಡೋ ವಿತ್ ಕಂಪನಿ ಸಿಸ್ಟಮ್ ಬರುತ್ತೆ ಇದು ಓನ್ಲಿ 36000 34000 ಓಡಿದೆ ಸರ್ ವೆಹಿಕಲ್ ಬರಿ 34000 ಓಡಿದೆ 34000 ಓಡಿದೆ 2018 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ತುಂಬಾ ಇನ್ಶೂರೆನ್ಸ್ ನ ಕಾಂಪ್ರಿಹೆನ್ಸಿವ್ ನೆಕ್ಸ್ಟ್ ಇಯರ್ ತನಕ ಇದೆ ವೆಹಿಕಲ್ ಸರ್ ಪ್ರೈಸಿಂಗ್ ಅಲ್ಲಿ ಹೋಗ್ರೆ 350000 ಕಸ್ಟಮರ್ ಕೋಟಿಂಗ್ ಅಂತ ಹೇಳ್ತಾ ಇದ್ದಾರೆ ಸರ್ ಫೈನಲ್ ಲಿಂಕ್ ಚಾನೆಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್ ಅರೌಂಡ್ 310000 ಮಾಡ್ಕೊಡ್ತೀನಿ ಸರ್ 310000 ಡೆಡ್ ಲೈನ್ ಫೈನಲ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಇನ್ನೊಂದು ಬಡ ಗಾಡಿ ಸ್ಯಾಂಗ್ಯೋಂಗ್ ರೆಕ್ಸ್ಟನ್ ಮಹೀಂದ್ರದವರದು ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಮಹೀಂದ್ರ ರೆಕ್ಸಾನ್ 2013 ಇದೂನು ಆಟೋಮ್ಯಾಟಿಕ್ ವಿತ್ 4 ವೀಲ್ ಡ್ರೈವ್ ಆಲ್ ವೀಲ್ ಡ್ರೈವ್ 4x4 ವೆಹಿಕಲ್ ನೋಡಬಹುದು ಟಾಪ್ ಎಂಡ್ ಲಕ್ಸುರಿ ಗಾಡಿ ಅಂತ ಹೇಳಬಹುದು ದೊಡ್ಡ ಗಾಡಿಯಲ್ಲಿ ಇದು ಆಲ್ಮೋಸ್ಟ್ ಇದೂನು ಸೇಮ್ ನಿಮಗೆ 8 ಸೀಟರ್ ಬರೋದು ಪ್ಲಸ್ ಸೇಮ್ ಲೈಕ್ ಫಾರ್ಚುನರ್ ತರನೇ ಅಂತ ಹೇಳಬಹುದು ಲೋ ಬಜೆಟ್ ಅಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ದೊಡ್ಡ ಗಾಡಿ ಸಿಗ್ತಾ ಇದೆ ನಿಮಗೆ ಇದರಲ್ಲಿ ನಿಮಗೆ ಏನೇನು ಫೀಚರ್ಸ್ ಇದೆ ನೋಡ್ಕೊಳ್ಳಿ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಎಬಿಎಸ್ ವಿತ್ ಸನ್ ರೂಫ್ ನು ಕೂಡ ಇದೆ ಇದರಲ್ಲಿ ನಿಮಗೆ ಸನ್ ರೂಫ್ ನು ಕಸ ಇದೆ ಇದರಲ್ಲಿ ಪ್ಲಸ್ ಹಿಂದ್ಗಡೆ ಎಲ್ಲ ಹೆಡ್ ರೆಸ್ಟ್ ಟಿವಿಸ್ ಎಲ್ಲ ಇದೆ ವೆಹಿಕಲ್ ಟಾಪ್ ಎಂಡ್ ಗಾಡಿ ಲಕ್ಸುರಿ ಗಾಡಿ ಲೋ ಬಜೆಟ್ ಕಮ್ಮಿ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಸರ್ ಜಾಸ್ತಿನೂ ಇಲ್ಲಿ ರೇಟ್ ಇಲ್ಲ ಇದು ಪ್ರೈಸಿಂಗ್ ಅಲ್ಲಿ ಹೋಗ್ರೆ ಪ್ರೈಸಿಂಗ್ ಕಸ್ಟಮರ್ ಅರೌಂಡ್ 6.5 ಹೇಳ್ತಾ ಇರೋದು ಸರ್ ಎಷ್ಟನೇ ಓನರ್ ಸರ್ ಇದು ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್ ಟೈರ್ಸ್ ಕಂಡೀಷನ್ ನೋಡ್ಕೊಳ್ಳಿ 70% ಇದೆ ಸರ್ ಓಡಿದೆ ಅರೌಂಡ್ 90000 ಓಡಿದೆ ಸರ್ ಸೆಕೆಂಡ್ ಓನರ್ 90000 ಓಡಿದೆ ಪ್ರೈಸ್ ಏನು ಹೇಳ್ತಾ ಇರಾ ಸರ್ ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 6.5 ಹೇಳ್ತಾ ಇರೋದು ಸರ್ ಫೈನಲ್ ಲಿಂಕ್ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 5,75,000 ಮಾಡ್ಕೊಡ್ತೀನಿ ಸರ್ 5,75,000 ಸರ್ ಫೈನಲ್ ಮಾಡ್ಕೊಡ್ತೀರಾ ಲಕ್ಸುರಿ ಗಾಡಿ ದೊಡ್ಡ ಗಾಡಿ ಸಿಗ್ತಾ ಇದೆ ಸರ್ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಎರಡು ಲೋ ಬಜೆಟ್ ಗಾಡಿ ಇದೆ ಮತ್ತೆ ಆಲ್ಟೋ ಮತ್ತೆ ಟಾಟಾ ನ್ಯಾನೋ ಸರ್ ಆಲ್ಟೋ ಡೀಟೇಲ್ಸ್ ಹೇಳಿ ಸರ್ ಆಲ್ಟೋ ಬಂದ್ಬಿಟ್ಟು 2010 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 75,000 ಕಿಲೋಮೀಟರ್ ಇವನ್ ರೆಕಾರ್ಡೆಡ್ ಇವರು ಡಾಕ್ಟರ್ ಅವರು ಸರ್ ಅವರು ಇಲ್ಲ ನಿಮಾನ್ಸ್ ಅಲ್ಲಿ ಇರೋ ಡಾಕ್ಟರ್ ಅವರು ಅವ್ರದ್ದು ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಇದು ಎಷ್ಟು ಓಡಿದೆ ಸರ್ 75,000 ರೆಕಾರ್ಡೆಡ್ ಓಡಿಸಿರೋದು ಸಿಂಗಲ್ ಓನರ್ ವೆಹಿಕಲ್ 2010 ಮಾಡೆಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಎಸಿ ಪವರ್ ಸ್ಟೀರಿಂಗ್ ಬರುತ್ತೆ ಟೈರ್ಸ್ ಕೂಡ ನೋಡ್ಕೊಳ್ಳಿ 80% ಟೈರ್ಸ್ ಇದೆ ವೆಹಿಕಲ್ ಜಾಸ್ತಿ ಯೂಸ್ ಮಾಡಿಲ್ಲ ಅವರು ಅವ್ರ ಮನೆ ಹತ್ರ ನಿಲ್ಸಿ ನಮ್ಮ ಹತ್ರ ಲಾಸ್ಟ್ ಅಲ್ಲಿ ತಗೊಂಡ್ ಬಂದು ನಿಲ್ಸಿದ್ದಾರೆ ಸೇಲ್ ಮಾಡಕ್ಕೆ ಸರ್ ಕಸ್ಟಮರ್ ಬಂದ್ಬಿಟ್ಟು ಅವರು 220 ಬೇಕಂತ ಹೇಳ್ತಾ ಇರೋದು ಫೈನಲ್ ನಿಮ್ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಸರ್ ಅರೌಂಡ್ 2,05,000 ಮಾಡ್ಕೊಡ್ತೀನಿ 2,05,000 ಮಾಡ್ಕೊಡ್ತೀರಾ ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಹೌದು ಓಕೆ ಫ್ರೆಂಡ್ಸ್ ಹಾಗೆ ನ್ಯಾನೋ ನ್ಯಾನೋ ಅಂತ ಕೇಳೋರಿಗೆ ಲೋ ಬಜೆಟ್ ಅಲ್ಲಿ ನ್ಯಾನೋ ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ನ್ಯಾನೋ ಬಂದ್ಬಿಟ್ಟು 2014 ಇದು ನ್ಯಾನೋ ಅಲ್ಲಿ ಟ್ವಿಸ್ಟ್ XT ವೇರಿಯಂಟ್ ಇದು ಟ್ವಿಸ್ಟ್ ಎಲ್ಲರೂ ಕೇಳ್ತಾರೆ ಟ್ವಿಸ್ಟ್ ಶೇಪ್ ಚೇಂಜ್ ಆಗಿಲ್ಲ ಅಂತ ಇದು 14 ಡಿಸೆಂಬರ್ ವೆಹಿಕಲ್ ಅದಕ್ಕೆ ಇದರಲ್ಲಿ ನಿಮಗೆ XT ವರ್ಷನ್ ಬಂದಿರೋದು ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಬಂದಿದೆ ಪ್ಲಸ್ 2 ಪವರ್ ವಿಂಡೋಸ್ ಇದೆ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓನ್ಲಿ 36,000 ಕಿಲೋಮೀಟರ್ ಡ್ರೈವನ್ ಸರ್ ಇದು ಓಕೆ ಎಷ್ಟನೇ ಓನರ್ ಸರ್ ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದ್ದಾರೆ 36,000 ಕಿಲೋಮೀಟರ್ ಓಡಿಸಿದ್ದಾರೆ ಸರ್ ಓಕೆ ಪ್ರೈಸ್ ಏನು ಹೇಳ್ತೀರಾ ಸರ್ ಪ್ರೈಸಿಂಗ್ ಅಲ್ಲಿ ಕಸ್ಟಮರ್ 1,65,000 ಬೇಕಂತ ಹೇಳ್ತಾ ಇರೋದು ಫೈನಲ್ ಲಿಂಕ್ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ 1,30,000 ಮಾಡ್ಕೊಡ್ತೀನಿ ಸರ್ 1,30,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಶವರ್ಲೆಟ್ ಬೀಟ್ ವೈಟ್ ಕಲರ್ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಶವರ್ಲೆಟ್ ಬೀಟ್ ಪೆಟ್ರೋಲ್ ವೇರಿಯಂಟ್ ಓಕೆ LS ವೇರಿಯಂಟ್ ಇದೆ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಫೋರ್ ವಿಂಡೋಸ್ ಬರುತ್ತೆ ಕಿಲೋಮೀಟರ್ ಡ್ರೈವನ್ 59,000 ಕಿಲೋಮೀಟರ್ ಪೆಟ್ರೋಲ್ ಇಂಜಿನ್ ಸರ್ ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ ಪೆಟ್ರೋಲ್ ಗೋಸ್ಕರ ಸಿಟಿಯಲ್ಲಿ 14-15 ಬರುತ್ತೆ ಹೈವೇ ನಿಮಗೆ 16-17 ಬರುತ್ತೆ ಸರ್ ಎಷ್ಟನೇ ಓನರ್ ಇದು ಸರ್ ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್ ಇದು ಓಕೆ ಎಷ್ಟು ಓಡಿದೆ ಸರ್ ಓಡಿದೆ ಅರೌಂಡ್ 59,000 ಓಡಿದೆ ಸರ್ ವೆಹಿಕಲ್ 59,000 ಓಡಿದೆ ಹೌದು ಪ್ರೈಸ್ ಏನು ಹೇಳ್ತೀರಾ ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,30,000 ಬೇಕಂತ ಹೇಳ್ತಾ ಇರೋದು ಫೈನಲ್ ಲಿಂಕ್ ಚಾನೆಲ್ ನೋಡ್ಕೊಂಡು ಬಂದ್ರೆ ಸರ್ 1,95,000 ಮಾಡ್ಕೊಡ್ತೀನಿ ಸರ್ 1,95,000 ಫೈನಲ್ ಡೆಡ್ಲೈನ್ ಬೀಟ್ ಕೊಡ್ತಾ ಇದ್ದೀರಿ ಇಲ್ಲಿ ಇನ್ನೋವಾ ಇದೆ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಇದು ಬಂದ್ಬಿಟ್ಟು ಇನ್ನೋವಾ 2011 ಮಾಡೆಲ್ ಈ ವರ್ಷನ್ ಟಾಪ್ ಎಂಡ್ ವೇರಿಯಂಟ್ ವೆಹಿಕಲ್ ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಡ್ರಿವನ್ ಅರೌಂಡ್ 1,80,000 ಅದನ್ನು ರೆಕಾರ್ಡೆಡ್ ನೋ ಮೀಟರ್ ಟೈಮ್ ನಥಿಂಗ್ ಶೋರೂಮ್ ಮಿಸ್ಸಿಂಗ್ ಜೊತೆಲಿ ಇದೆ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಬಹುದು ಟೊಯೋಟಾ ಶೋರೂಮ್ ಅಲ್ಲಿ 1,80,000 ರೆಕಾರ್ಡೆಡ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು 8,10,000 ಕಸ್ಟಮರ್ ಕೋಟಿಂಗ್ ಸರ್ ಫೈನಲ್ ನಿಮ್ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ
ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತಿದ್ದೀರಾ ಲೋನ್? ಸೊ ಹಾಗೆ ಇವತ್ತು ಎಷ್ಟೆಲ್ಲ ವೆಹಿಕಲ್ಸ್ ಇದೆ ಎಲ್ಲ ನೋಡಿದ್ರು, ನಿಮಗೂ ಇಷ್ಟ ಆಗಿದ್ರೆ ಬನ್ನಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ ಗಾಡಿ.